ಎಲ್ಲಾ ಆತ್ಮೀಯ ಅಮೋಕ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ಆಲ್ಕಲೈನ್ ವಾಟರ್ ಫಿಲ್ಟರ್. ಈ ಒಂದು ಆಲ್ಕಲೈನ್ ವಾಟರ್ ಫಿಲ್ಟರ್ ತುಂಬಾ ರಿಲಯಬಲ್ ಆಗಿರುವಂತಹ ಒಂದು ಪ್ರಾಡಕ್ಟ್. ಇವತ್ತು ನಾವು ಕುಡಿತಿರುವಂತಹ ನೀರು ಎಷ್ಟು ಶುದ್ಧವಾಗಿದೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಈಗ ನಾವು ಪ್ರತಿಯೊಂದು ನಾವು ಊಟ ಏನು ಮಾಡ್ತಾ ಇದೀವಿ ಎಲ್ಲದರಲ್ಲೂ ನಮಗೆ ಅಲರ್ಜಿಕ್ ಅಂತ ಹೇಳಿ ನಾವು ಯಾವುದಾದರೂ ಒಂದು ಊಟನ ಬಿಡೋದಾಗ್ಲಿ ಅಥವಾ ಯಾವುದಾದರೂ ಒಂದು ಹಣ್ಣು ಅಥವಾ ತರಕಾರಿನ ಬಿಡೋ ಅಂತ ಒಂದು ಕೆಲಸ ಮಾಡ್ತೀವಿ. ಆದರೆ ಯಾರು ಕೂಡ ನೀರನ್ನ ಬಿಡುವಂತ ಕೆಲಸ ಮಾಡಲ್ಲ. ಅದರಲ್ಲೇ ಗೊತ್ತಾಗುತ್ತೆ ನಮಗೆ ನೀರು ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಸೋ ನಾವು ಕುಡಿತಿರೋ ನೀರು ಎಷ್ಟು ಶುದ್ಧವಾಗಿದೆ ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೋ ಇದರ ಬಗ್ಗೆ ನಮಗೆ ಹೇಳೋದಕ್ಕೆ ಬಂದಿದ್ದಾರೆ ಡಾಕ್ಟರ್ ನಾಗರಾಜ್ ಸರ್. ನಾಗರಾಜ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರು ನೋನಿ ಅಂತ ನೀವು ಎಲ್ಲಾ ಮಾಧ್ಯಮಗಳಲ್ಲೆಲ್ಲ ಏನು ಕೇಳಿದಿರಾ ಅದನ್ನ ಫಸ್ಟ್ ಕಲ್ಟಿವೇಟ್ ಮಾಡಿದ್ದಾರೆ. ನೋನಿನ ಫಸ್ಟ್ ಇಂಡಿಯಾದಲ್ಲಿ ಕಲ್ಟಿವೇಟ್ ಮಾಡಿರೋರು ನಾಗರಾಜ್ ಸರ್. ಅರಸೀಕೆರೆಯಲ್ಲಿ ಅವರು ಒಂದು ಫಸ್ಟ್ ಪ್ಲಾಂಟೇಷನ್ ನ ಮಾಡಿದ್ದಾರೆ. ಸೋ ಇಡೀ ಇಂಡಿಯಾಗೆ ಒಂದು ಪ್ರೌಡ್ ಮೊಮೆಂಟ್ ಅಂತಾನೆ ಹೇಳಬೇಕಿದು. ಸೋ ಅವರ ಜೊತೆ ನಾನು ಮಾತಾಡ್ತಿರೋದು ಕೂಡ ನನ್ನ ಹೆಮ್ಮೆ. ಸೋ ಇವರು ಡಾಕ್ಟರ್ ಅಲ್ದೆ ಕೂಡ ಅವರು ನ್ಯೂಟ್ರಿಷನಿಸ್ಟ್ ಕೂಡ ಹೌದು. ಸೋ ನಮ್ಮ ನ್ಯೂಟ್ರಿಷನಿಸ್ಟ್ ಹಾಗೂ ಡಾಕ್ಟರ್ ಹಾಗೂ ಒಂದು ನೋನಿ ಫಸ್ಟ್ ಕಲ್ಟಿವೇಟರ್ ಅವರ ಹತ್ರ ಈ ಒಂದು ಆಲ್ಕಲೈನ್ ವಾಟರ್ ಫಿಲ್ಟರ್ ಬಗ್ಗೆ ಏನೇನು ಅದರ ಉಪಯೋಗಗಳೇನು ಅದನ್ನ ನಾವು ಯಾಕೆ ಯೂಸ್ ಮಾಡಬೇಕು ಪ್ರತಿಯೊಂದನ್ನು ತಿಳ್ಕೊಳ್ಳೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಸಹ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ಇವತ್ತು ನಾನು ನಿಮಗೆ ಹಿಂದೆ ಈಗ ಮೇಡಮ್ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ. ನಾನು ಕರ್ನಾಟಕದಲ್ಲಿ ಅಲ್ಲದೆ ಇಡೀ ಇಂಡಿಯಾದಲ್ಲಿ ಸಾಕಷ್ಟು ಜನ ಈ ರಿಲೇಟೆಡ್ಸ್ ನೋನಿ ರಿಲೇಟೆಡ್ಸ್ ಎಲ್ಲರೂ ನನ್ನನ್ನು ಐಡೆಂಟಿಫೈ ಮಾಡ್ತಾರೆ. ನಾನು ಯಾವುದೇ ಒಂದು ಕೆಲಸಗಳನ್ನು ಮಾಡುವಾಗ ಭಾಳ ಸರಳವಾಗಿ ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಆನಂತರ ಅದನ್ನು ನಾನು ಸ್ಟೆಪ್ ತೊಗೊಳ್ಳೋಂಥದ್ದು. ಸೊ ಸ್ವಲ್ಪ 2 ನಿಮಿಷ ನಿಮಗೆ ನಾನು ನೋನಿನ ಪ್ಲಾಂಟೇಷನ್ ಮಾಡುವಾಗಲೂ ಅವತ್ತಿನ ಸಮಯದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಸೊ ನೋನಿ ಅಂದರೆ ಏನು ಗೊತ್ತಿರಲಿಲ್ಲ. ಸೊ ನಾನು ಹೇಳ್ತಾ ಇರೋದು 2002 ಇಸ್ವಿಗಿಂತ ಮುಂಚೆ. ನಾನು ಈ ನೋನಿ ಬಗ್ಗೆ ಡಾಕ್ಟರ್ ಪೀಟರ್ ಅನ್ನೋರು ನಮಗೆ ಅದ್ರ ಬಗ್ಗೆ ತಿಳಿಸಿದಾಗ ನಾನು ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿ ಒಂದು ನೋನಿ ಫ್ರೂಟ್ಸ್ ಸುಮಾರು 140 ಡಿಸೀಜಸ್ಸನ್ನು ದೂರ ಮಾಡುತ್ತೆ ಅನ್ನೋದಾದರೆ ಯಾಕೆ ವೈ ಕಾಂಟ್ ಟು ಗ್ರೋ ದಿಸ್ ಪ್ಲಾಂಟ್ ಅಂತ ನನ್ನ ಒಂದು ಥಾಟ್ಸ್ ನನ್ನ ತಲೆಯಲ್ಲಿ ಬಂತು. ಅವತ್ತು ಡಿಸೈಡ್ ಮಾಡಿದೆ ಒಂದು ಹಣ್ಣಿನ ಮುಖಾಂತರ ನಮ್ಮ ದೇಶದಲ್ಲಿರೋಂಥ ರೋಗಗಳು ದೂರ ಮಾಡುತ್ತೆ ಅನ್ನೋದಾದರೆ ನಾನು ಇದನ್ನು ಯಾಕೆ ನನ್ನ ಪ್ಲಾಂಟಲ್ಲಿ ಬೆಳೆದು ಜನಗಳಿಗೆ ಸಹಾಯ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂದ ಮೇಲೆ ಇಮಿಡಿಯೇಟ್ ಡಿಸೈಡ್ ಮಾಡಿ ಅದನ್ನು ನಾನು ಸ್ಟಾರ್ಟ್ ಮಾಡಿದೆ. ನಾನು ಸ್ಟಾರ್ಟ್ ಮಾಡಿದ ಮೇಲೆ ಸುಮಾರು 5 ಎಕರೆನಲ್ಲಿ ಅದನ್ನು ಬೆಳೆದೆ. ಇವತ್ತು ಏನು ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ನನಗೆ ಚಿರಪರಿಚಿತ. ಅವರಿಗೆ ಎಷ್ಟೋ ಜನಕ್ಕೆ ನಾನು ಸಹ ಫ್ರೂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಡಿವೈನ್ ನೋನಿಂದ ಹಿಡಿದು ಬೇರೆ ಬೇರೆ ಇವತ್ತು ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರೋರಿಗೆ ಎಲ್ಲರಿಗೂ ನಾನು ಪರಿಚಯ ಇದ್ದೀನಿ. ಬಟ್ ಅವತ್ತು ಯಾರೂ ಡಿಸೈಡ್ ಮಾಡಿರಲಿಲ್ಲ ಪ್ಲಾಂಟೇಷನ್ ಮಾಡಲಿಕ್ಕೆ. ಸೊ ನಾನು ಡಿಸೈಡ್ ಮಾಡಿದೆ. ಎಷ್ಟೋ ಜನಗಳು ಡಿಸೈಡ್ ಮಾಡೋದಿಲ್ಲ. ಸೊ ಹೊಸ ಪ್ಲಾಂಟ್ಸ್ ಇದೆ ಹೀಗೆ ಅಂತ. ಬಟ್ ನಾನು ಪ್ಲಾಂಟೇಷನ್ ಮಾಡಿದ ಮೇಲೆ ಸಾಕಷ್ಟು ಜನಗಳು ಒಂದು ಟೂರಿಸಮ್ ರೀತಿಯಲ್ಲಿ ಆಲ್ ಓವರ್ ಇಂಡಿಯಾದಿಂದ ನನ್ನ ಅರಸೀಕೆರೆ ತೋಟಕ್ಕೆ ಬರೋರು. ಬಟ್ ಸಾಕಷ್ಟು ನಾನು ಅಲ್ಲಿ ಆ ಪ್ಲಾಂಟ್ಸನ್ನು ಡೆವಲಪ್ ಮಾಡಿದೆ. ಇವತ್ತು ಜನಗಳು ಕೇಳ್ತಾರೆ ನನಗೆ, ಅವತ್ತು ಪ್ಲಾಂಟೇಷನ್ ಮಾಡುವಾಗ ಆ ಗಿಡ ಫ್ರೂಟ್ಸ್ ಏನಕ್ಕೆ ಬರುತ್ತೆ ಇದು, ನಾನು ಹೇಳ್ತಿದ್ದೆ ಅವರಿಗೆ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ. ಹಳ್ಳಿ ಕಡೆ ಕೇಳ್ತಾರೆ ಅಣ್ಣ ಏನಕ್ಕೆ ಇದು ಅಂತ ಕೇಳೋರು. ನಾನು ಇದು ಮೆಡಿಸಿನಲ್ ಪ್ಲಾಂಟ್ಸ್ ಅಪ್ಪ ಅಂತ ಹೇಳಿದರೆ ಜನಗಳಿಗೆ ಅರ್ಥ ಆಗ್ತಿರಲಿಲ್ಲ. ಈಗ ಅದೇ ನಾನು ತೋಟಕ್ಕೆ ಹೋದಾಗ ಅದೇ ಜನ ನನಗೆ ಕೇಳ್ತಾರೆ ಅಣ್ಣ ಇವತ್ತು ನೋನಿ ಇಡೀ ಟಿವಿನಲ್ಲಿ ಎಲ್ಲರೂ ಫಿಲ್ಮ್ ಆ್ಯಕ್ಟ್ರೆಸ್ಗಳೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ, ಇದು ಇಷ್ಟೊಂದು ಡೆವಲಪ್ ಆಗುತ್ತೆ ಅಂತ ಅವತ್ತು ನಿಮಗೆ ಹೇಗೆ ಗೊತ್ತು ಅಂತ ಇವತ್ತು ಕ್ವೆಶನ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಇವತ್ತೊಂದು ಹೊಸ ಪ್ರಾಡಕ್ಟನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ದ ಪ್ರಾಡಕ್ಟ್ ನೇಮ್ ಈಸ್ ಆಲ್ಕಲೈನ್ ವಾಟರ್ಸ್. ಇದು MSAL ಅವರು ಪ್ರಾಡಕ್ಟ್ ಆಗಿರೋದ್ರಿಂದ ಈ ಒಂದು ಆಲ್ಕಲೈನ್ ವಾಟರ್ಗೂ ಆರ್ಡಿನರಿ ಇವತ್ತು ನಾವು ಕುಡಿತಾರಂಥ RO ವಾಟರಿಗೂ ಏನು ವ್ಯತ್ಯಾಸಗಳಿದೆ, ಇದು ಯಾವ ರೀತಿ ಸೂಕ್ತ ಅನ್ನೋದ್ರ ಮೇಲೆ ಇವತ್ತು ನಾನು ಸಾಕಷ್ಟು ಕಾಲೇಜ್ಗಳು ಸಾಕಷ್ಟು ಶಾಲೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಎಲ್ಲ ಚಿಕ್ಕ ಮಕ್ಕಳಿಗೆ ಪಾಠ ಮಾಡುವಾಗ ಬೋರ್ಡ್ ಮೇಲೆ ಎಲ್ಲ ಬರೆದು ನಾನು ಅದನ್ನು ಎಷ್ಟೋ ಕಡೆ ನಾನು ಅದನ್ನು ಪಾಠನ ಮಾಡಿದ್ದೀನಿ ನೀರಿನ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸೋಕ್ಕೋಸ್ಕರ. ಬಟ್ ಇವತ್ತು ನಾನೇ ವಾಲಂಟಿಯರಾಗಿ ಹೋಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದರೆ ಮಾಧ್ಯಮ ಇಲ್ಲದಲೇ ಅದು ಮುಟ್ಟೋದು ಭಾಳ ಕಷ್ಟ ಆಗ್ತದೆ. ಹಾಗಾಗಿ ನಿಮ್ಮಂಥ ಮಾಧ್ಯಮಗಳ ಮುಂದೆ ನಾನು ರಿಯಾಲಿಟೀಸಿನ ತೋರಿಸ್ಕೊಟ್ಟಾಗ ಜನಗಳಿಗೊಂದು ಒಳ್ಳೆಯ ಆರೋಗ್ಯ ಸಿಗುತ್ತೆ. ಇವತ್ತು ಬೇಸಿಕ್ ಫಂಡಮೆಂಟಲ್ ನಮ್ಮ ಬಾಡಿಗೆ ಆಹಾರ ಎಷ್ಟು ಮುಖ್ಯ ಇದೆಯೋ, ಗಾಳಿ ಎಷ್ಟು ಮುಖ್ಯ ಇದೆಯೋ, ಅಷ್ಟೇ ಮುಖ್ಯ ನೀರು ಸಹ. ಅಂಥ ನೀರನ್ನು ಯಾವ ನೀರನ್ನು ನಾವು ಕುಡಿತಾ ಇದ್ದೀವಿ, ಯಾವ ನೀರು ಸೂಕ್ತ ಇದೆ,
ಇವತ್ತು ಮಾಧ್ಯಮಗಳಲ್ಲಿ ನಾವೊಂದು ಏನೋ ಒಂದು ವಾಟರ್ ಫಿಲ್ಟರನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಫಿಲಮ್ನವರು ಅಂತ ಹೇಳಿದ ತಕ್ಷಣಕ್ಕೆ ನಾವು ಅದನ್ನು ತೊಗೊಂಡ್ಬಂದ್ಬಿಟ್ಟು ಮನೆಯಲ್ಲಿ ಫಿಟ್ ಮಾಡ್ಕೊತೀವಿ. ಹಾಗಾದರೆ ಅದು ಎಷ್ಟು ಸೂಕ್ತ ಇದೆ ಅನ್ನೋದನ್ನು ನಿಮಗೆ ರಿಯಲಿಟಿಯಾಗಿ ನಾನು ಒಂದು ಡೆಮೋ ಮುಖಾಂತರ ನಾನು ತೋರಿಸಿದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಜನರಲ್ಲಾಗಿ ನಾನು ನಿಮಗೆ ಮಾತಾಡ್ತೀನಿ, ನಂತರ ಬೇಕಾದ್ರೆ ನಿಮಗೆ ಡ್ರಾಯಿಂಗ್ ಮಾಡಿ ಎಷ್ಟು ಪಿ ಎಚ್ ಇರಬೇಕು, ಪಿ ಎಚ್ ಅಂದ್ರೇನು. ಇವತ್ತು ನೀವು ಸರಳವಾಗಿ ಮಕ್ಕಳಿಗೆ ನಮಗೆ ಫಿಸಿಕ್ಸ್ ಗೊತ್ತಿದೆ, ಸೈನ್ಸ್ ಗೊತ್ತಿದೆ, ಬಯಾಲಜಿ ಗೊತ್ತಿದೆ, ಎಲ್ಲ ಗೊತ್ತಿದೆ. ಅದರ ಜೊತೆಗೆ ಹೆಚ್ಚಿನದಾಗಿ ಇವತ್ತು ಮಕ್ಕಳು ವ್ಯಾಟ್ಸಪ್ಪು, ಫೇಸ್ಬುಕ್ಕು ಆ ಥರ ಒಂದು ಇಂಟರ್ನೆಟ್ ಮಾಧ್ಯಮದಲ್ಲಿ ಭಾಳಷ್ಟು ಯೂಸ್ ಮಾಡ್ತಾಯಿದ್ದಾರೆ. ನನ್ನ ಶರೀರಕ್ಕೆ ನಾನು ಆರೋಗ್ಯವಾಗಿರಬೇಕು ಅಂದರೆ ಬೇಸಿಕ್ ನೀಡ್ ಏನು ಬೇಕು ಒಂದೇ ಒಂದು ಪ್ರಶ್ನೆ ಮಾಡಿದರೆ ಅದಕ್ಕೆ ಅವ್ರ ಹತ್ರ ಉತ್ತರ ಇರೋದಿಲ್ಲ. ಹಾಗಾಗಿ ನಾನು ಅದರ ಬಗ್ಗೆ ನಿಮಗೆ ಲೈವ್ ಆಗಿ ನಾನು ಅದನ್ನು ತೋರಿಸ್ಕೊಡ್ತೀನಿ. ಅದನ್ನು ಡ್ರಾಯಿಂಗ್ ಮಾಡಿ ತೋರಿಸ್ಕೊಟ್ಟಾಗ ಎಷ್ಟು ಪಿ ಎಚ್ ಇರಬೇಕು, ಝೀರೋಯಿಂದ 14 ಇದು ಸ್ಟ್ಯಾಂಡರ್ಡ್ ಪಿ ಎಚ್ ಸ್ಕೇಲ್. ಸೊ ನಾನು ಈ ಒಂದು ಪಿ ಎಚ್ ಸ್ಕೇಲಲ್ಲಿ ಅದನ್ನು ನಿಮಗೆ ಡ್ರಾಯಿಂಗ್ ಮಾಡಿದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅದನ್ನು ನಾನು ನೆಕ್ಸ್ಟ್ ನಿಮಗೆ ಡ್ರಾಯಿಂಗ್ ಮಾಡಿ ತೋರಿಸ್ಕೊಡ್ತೀನಿ, ಯಾವ ರೀತಿ ಬರುತ್ತೆ, ಆಲ್ಕಲೈನ್ ಅಂದ್ರೇನು, ಆರ್ ಓ ಅಂದ್ರೇನು, ಇವತ್ತು ಯಾವ ರೀತಿಯಲ್ಲಿ ಅದು ನಾವು ಕುಡಿತಾ ಇದ್ದೀವಿ ಅನ್ನೋದಕ್ಕೆ ನಿಮಗೆ ಒಂದು ಡ್ರಾಯಿಂಗ್ ಮಾಡಿ ತೋರಿಸ್ಕೊಟ್ರೆ ನಿಮ್ಮ ಸೋತ್ರ ಬಾಂಧವಗಳಿಗೂ ಜನಗಳಿಗೂ ನಮ್ಮ ಟಿ ವಿಯನ್ನು ವೀಕ್ಷಿಸುತ್ತಿರೋಂಥ ಎಲ್ಲರಿಗೂ ಆರೋಗ್ಯನ ಪಡ್ಕೋಬೇಕು ಅಂತ ಅಂದ್ಕೊಂಡಿರೋರ್ಗು ಇದು ಒಂದು ಉಪಯೋಗ ಆಗತ್ತೆ ಅಂತ ನನ್ನ ಅನಿಸಿಕೆ. ಅದನ್ನು ನಾನು ಮಾಡಿ ತೋರಿಸ್ಕೊಡ್ತೀನಿ. ನಮಗೆ ಈ ಒಂದು ಪ್ರಾಡಕ್ಟ್ ಮಾರ್ಕೆಟಿಂಗ್ ಸಿಕ್ಕಿರೋದು ನಮ್ಮ ಹೆಮ್ಮೆ ಅಂತಲೇ ಹೇಳಬೇಕು. ಸೊ ಇವಾಗ ನಾವು ಆಗಿನ ಕಾಲದ ನೀರಿಗೂ ಅಥವಾ ಈಗಿನ ಕಾಲದ ನೀರಿಗೂ ಒಂದು ಕಂಪ್ಯಾರಿಸನ್ ಅಥವಾ ಡಿಫ್ರೆನ್ಸ್ ಏನೇ ನೋಡಿದ್ರು ಕೂಡ ತುಂಬಾನೇ ದೊಡ್ಡ ಡಿಫ್ರೆನ್ಸ್ ಇದೆ. ಅವಾಗಿರುವಂತಹ ಪರಿಶುದ್ಧತೆ ಇವಾಗ ಇಲ್ಲ. ಯಾಕಂದ್ರೆ ಅವಾಗ ನಾನು ಬಾವಿಯಲ್ಲಿ ಇರುವಂತಹ ನೀರು ಕುಡಿದ್ರು ಕೂಡ ನನ್ಗೆ ಏನೂ ಆಗ್ತಾ ಇರಲಿಲ್ಲ. ಬಟ್ ಈಗ ಯಾರು ಹೇಳಲ್ಲ ಅಲ್ಲಿ ನೀರು ಕುಡಿಬೇಡ. ಇನ್ಫ್ಯಾಕ್ಟ್ ಮನೇಲಿರೋ ನೀರು ಬಿಟ್ರೆ ಈಚೆ ಒಂದು ಹೋಟೆಲ್ಗೆ ಹೋದ್ರು ಕೂಡ ನೀರು ಕುಡಿಬೇಡ ಅಂತಾನೆ ಪ್ರತಿಯೊಬ್ಬರು ಹೇಳ್ತಾರೆ. ಅದರಲ್ಲೂ ಪೇರೆಂಟ್ಸ್ ಅಂತ ಬಂದ್ಬಿಟ್ರೆ ಫಸ್ಟ್ ಹೇಳೋದು ನೀನು ಈಚೆ ಕಡೆ ನೀರು ಕುಡಿಬೇಡ ಅಂತ. ಸೊ ಇವತ್ತಿನ ಕಾಲದಲ್ಲಿ ಪ್ಯೂರಿಟಿ ಆಫ್ ವಾಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಷ್ಟು ಒಂದು ರೋಗಗಳು ಬರ್ತಿದೆ. ಸೊ ಎಲ್ಲ ರೋಗಗಳಿಗೂ ಎಲ್ಲೋ ಒಂದ್ ಕಡೆ ನೀರು ಕೂಡ ಕಾರಣನೇ ಆಗಿರುತ್ತೆ. ಎಷ್ಟೋ ರೋಗಗಳಿಗೆ ನಾವು ಕುಡಿಯುವಂತಹ ಇಂಪ್ಯೂರ್ ವಾಟರ್ ತುಂಬಾ ಒಂದು ಕಾರಣ ಆಗಿದೆ. ಸೊ ಇವೊಂದು ಫಿಲ್ಟರ್ ಏನಿದೆ, ಸೊ ಅದು ಎಷ್ಟು ಮಟ್ಟಿಗೆ ಅದನ್ನು ಪ್ಯೂರಿಫೈ ಮಾಡುತ್ತೆ ಸರ್ ಅದು? ಓಕೆ, ಈಗ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ನಾವು ಹಿಂದೆ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ನಾವು ಎಲ್ಲಿ ಹಳ್ಳ ಕೊಳ್ಳಗಳಲ್ಲಿ ಇದ್ರೂ ನೀರನ್ನು ಕುಡಿತಾ ಇತ್ತು. ಅವತ್ತು ನಮಗೇನು ಅನಿಸ್ತಾ ಇರಲಿಲ್ಲ, ಯಾವ ಇನ್ಸ್ಪೆಕ್ಷನ್ ಇಲ್ಲ, ಯಾವ ಡಿಸೀಸಸ್ಸು ಇಲ್ಲ. ಅವತ್ತಿನ ಸಮಯ ಈಗ ನನ್ನ ಏಜು 58 ವರ್ಷ. ಇವತ್ತು ನಾನು ನನ್ನ ಶರೀರನ ಆರೋಗ್ಯವಾಗಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನನ್ನ ಬ್ಲಡ್ಡನ್ನು ತೊಗೊಂಡೋಗಿ ಚೆಕ್ ಮಾಡಿಕೊಂಡು ನೀವು ರಿಪೋರ್ಟನ್ನು ತಗೋಬೋದು. ಸೊ ನಾನು ನನ್ನ ಶರೀರನ ಆರೋಗ್ಯವಾಗಿ ಇಟ್ಕೊಂಡಿದ್ದೀನಿ ಅಂದರೆ ನಾನು ಅದೇ ರೀತಿಯಲ್ಲಿ ಬೇರೆಯವರ ಶರೀರನು ಆರೋಗ್ಯವಾಗಿರಲಿ ಅಂತ ಬಯಸೋಂಥ ವ್ಯಕ್ತಿ ನಾನು. ಸೊ ಇವತ್ತು ಅವತ್ತಿನ ದಿನಗಳಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಾವು ಶನಿವಾರ ಭಾನುವಾರ ಏನಾರು ರಜಾ ದಿನಗಳಿದೆ ಅಂದರೆ ನಮ್ಮನ್ನು ಸಹ ದನ ಕರುಗಳನ್ನು ಆ ಮೇಯಿಸ್ಲಿಕ್ಕೆ ಅಂತ ಕರ್ಕೊಂಡೋಗಿ ಬನ್ನಿ ಅಂತ ಕಳಿಸೋರು. ನಾವು ಭಾಳ ಖುಷಿಯಿಂದ ಅದನ್ನು ಹೊಲದ ಹತ್ರ ಎಲ್ಲ ಮೇಯಿಸ್ಕೊಂಡು, ನಮ್ಮ ಒಂದು ಹೊಲದ ಹತ್ರ ಒಂದು ಕಟ್ಟೆ ಇತ್ತು, ಅದರಲ್ಲಿ ನೀರು ಕುಡಿಸ್ತಾ ಇದ್ದು. ಆ ದನಗಳಿಗೆ ನೀರು ಕುಡಿಯೋಕ್ಕೆ ಬಿಟ್ಟಾಗ ನಾವು ಸಹ ಕುಡಿತಾ ಇದ್ದು ಅದ್ರ ಜೊತೆಯಲ್ಲೇ. ಬಟ್ ಅದು ಕುಡಿದ್ರೂ ನಮಗೆ ಯಾವುದೇ ಥರದ್ದು ಏನೇ ಥರದ್ದು ಯಾವ ಡಿಸೀಸಸ್ಸು ಬರ್ತಿರಲಿಲ್ಲ. ಯಾಕೆ ಅಂದರೆ ಅವತ್ತು ನಮ್ಮ ನೆಲ ಜಲ ಎಲ್ಲ ಯಾವುದೇ ಥರದ್ದು ಕೆಮಿಕಲ್ಸ್ ಅನ್ನೋದು ಕಂಡಿರಲಿಲ್ಲ, ಯಾವುದೇ ಥರದ್ದು ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಇರಲಿಲ್ಲ. ಇವತ್ತು ಏನಾಗಿದೆ ಅಂದರೆ ಭೂಮಿಯಿಂದ ಹಿಡಿದು ಪ್ರತಿ ಒಂದೂ ಇವತ್ತು ಕೆಮಿಕಲ್ಸ್ ಆಗಿದೆ. ಅದರ ಜೊತೆಗೆ ನಮ್ಮ ಬಾಡಿನೇ ಕೆಮಿಕಲ್ ಫ್ಯಾಕ್ಟ್ರಿ ಆಗಿಬಿಟ್ಟಿದೆ. ಸೊ ನಾವು ಯೂಸ್ ಮಾಡೋಂಥದ್ದು ಶಾಂಪೂಸ್ ಕೆಮಿಕಲ್, ಕ್ರೀಮ್ ಕೆಮಿಕಲ್, ಡಿಟರ್ಜೆಂಟ್ ಕೆಮಿಕಲ್, ರೈಟು, ಫೇಸ್ದಿಂದ ಹಿಡಿದು ಶಾಂಪೂಯಿಂದ ಹಿಡಿದು ಬಾಡಿಗೆ ಹಾಕೋದು ಎಲ್ಲದನ್ನು ಕೆಮಿಕಲ್ಸೇ. ಬಟ್ ಮೇಲೇನೂ ಸಹ ಕೆಮಿಕಲ್ಲು, ಇದ್ರ ಜೊತೆಗೆ ಒಳಗಡೆನೂ ಸಹ ನಾವು ಕೆಮಿಕಲನ್ನು ಕೊಡ್ತಾ ಇದ್ದೀವಿ. ಇವರ್ ಇಂಟೇಕ್ ಅನ್ ಫುಡ್ ಆಲ್ಸೋ ಕೆಮಿಕಲ್, ಸೊ ವಾಟರ್ ಆಲ್ಸೋ ಕೆಮಿಕಲ್, ನೀರು ಇವತ್ತು ಪ್ರತಿಯೊಂದೂ ಗಾಳಿ ಮುಖಾಂತರ ಬರ್ತಾ ಇದೆ. ಹಾಗಾದರೆ ಒಬ್ಬ ವ್ಯಕ್ತಿ ಜೀವಕೋಶ 150 ವರ್ಷಗಳ ಕಾಲ ಬದುಕುತ್ತೆ ಅಂದರೆ ಇವತ್ತು ನಾವು ಏನು ಕೊಡ್ತಾ ಇದ್ದೀವಿ ಅದಕ್ಕೆ? ಇನ್ನೂ ಎಷ್ಟೋ ಜನ ಬೇರೆ ಬೇರೆ ಕೊಡ್ತಾರೆ ಬಿಡಿ ಬಾಡಿಗೆ. ಸಾಯಂಕಾಲ ಆಯಿತು ಅಂದರೆ ಆಲ್ಕೋಹಾಲ್ ಬೇರೆ ಬೇರೆದೆಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದು ಡಿಫ್ರೆಂಟ್ ಇಶ್ಯೂ. ಬಟ್ ಇವತ್ತು ಏನೂ ಕೊಡದಲ್ಲೇ ಭಾಳಷ್ಟು ನನ್ನ ಬಾಡಿನ ಕೇರ್ ಮಾಡಬೇಕು ಅನ್ನೋರದ್ದೇ ಸಾಕಷ್ಟು ನಾವು ನೋಡ್ತಾ ಇರ್ತೀವಿ. ಕ್ಯಾನ್ಸರ್ ಆಗಿದೆ, ಬೇರೆ ಬೇರೆ ಡಿಸೀಸಸ್ ಬಂದಿದೆ, ಬಿ ಪಿ ಬಂದಿದೆ, ಶುಗರ್ ಬಂದಿದೆ, ಬೇರೆ ಬೇರೆ ರೋಗಗಳು ಬಂದಿದೆ ಅಂತ ನಾವು ನೋಡ್ತಾ ಇರ್ತೀವಿ. ಬಟ್ ಆದರೆ ಇದಕ್ಕೆ ಕಾರಣ ಮೂಲ ಏನಪ್ಪ ಅಂತೇಳಿದ್ರೆ ಪರಿಸರದ ಅಗೇನೆಸ್ಟ್ ನಾವು ಏನು ಹೋಗ್ತಾ ಇದ್ದೀವೋ ಅದು ಮೂಲ ಕಾರಣ. ಇವತ್ತು ನಾವು
ಪರಿಸರ ಜೊತೆನಲ್ಲಿ ಬದುಕಬೇಕು, ನ್ಯಾಚುರಲ್ ಆಗಿರೋಂಥ ಜೊತೆ ಬದುಕಬೇಕು, ನ್ಯಾಚುರಲ್ ಆಗಿರೋದನ್ನ ಆಲೋಚನೆ ಮಾಡಬೇಕು, ನ್ಯಾಚುರಲ್ ಫುಡ್ ಬಗ್ಗೆ ಆಲೋಚನೆ ಮಾಡಬೇಕು. ಇವತ್ತು ಫಾಸ್ಟ್ ಯುಗದಲ್ಲಿ ಏನು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಕೈ ಬಿಟ್ಬಿಟ್ಟು ನಾವು ಇವತ್ತು ಪಿಜ್ಜಾ, ಬರ್ಗರ್, ರೈಟ್, ಪೆಪ್ಸಿ, ಕೋಕೋ ಕೋಲಾ, ಬೇರೆ ಬೇರೆ ಪಾನೀಯಗಳನ್ನು ನಾವು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ನಾನು ನಿಮಗೆ ತಿಳಿಸಿದಂಥದ್ದು ಭಾಳ ಸೂಕ್ತವಾಗಿ ನೀರಿನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಾಕ್ಟಿಕಲ್ ಆಗಿ ಎಷ್ಟು ಟಿ ಡಿ ಎಸ್ ಇರಬೇಕು, ಎಷ್ಟು ಪಿ ಎಚ್ ಇರಬೇಕು, ಪಿ ಎಚ್ ಅಂದ್ರೇನು, ಟಿ ಡಿ ಎಸ್ ಅಂದ್ರೇನು, ಓ ಆರ್ ಪಿ ಮೈನಸ್ ಎಷ್ಟು ನೀರಿನಲ್ಲಿ ಇರಬೇಕು. ಸೊ ಓ ಆರ್ ಪಿ ಮೈನಸ್ ಇದ್ದರೆ ನಮ್ಮ ಬಾಡಿನಲ್ಲಿರೋಂಥ ಆ ಕುಡಿಯೋಂಥ ನೀರಿನ ಹನಿ ನಮ್ಮ ಬ್ರೈನ್ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಅದು ಯಾವ ರೀತಿಯಲ್ಲಿ ಮಲ್ಟಿಪ್ಲೆಕ್ಷನ್ ಆಗಬೇಕು. ಒಂದು ಹನಿ ಸಾವಿರ ಕಣಗಳಾಗಿ ಮಾರ್ಪಡಬೇಕು ಅಂತ ಹೇಳಿದರೆ ಇಟ್ ಈಸ್ ಅಕ್ಸೆಪ್ಟ್ ಆಲ್ಕಲೈನ್ ಇದ್ದರೆ ಮಾತ್ರ ಸಾಧ್ಯ. ಅದರ ಜೊತೆಗೆ ಇವತ್ತು ನಮ್ಮ ಪ್ರಕೃತಿಯಲ್ಲಿ ನಮಗೆ ಪಿ ಎಚ್ ಸ್ಕೇಲಲ್ಲಿ ನಾವು ನೋಡುವಾಗ ಜೀರೋ ಇಲ್ಲ 14ವರೆಗೂ ಅದನ್ನು ಸ್ಟ್ಯಾಂಡರ್ಡ್ ಪಿ ಎಚ್ ಸ್ಕೇಲ್ ಅಂತ ಕರೀತಾರೆ. ಅದರಲ್ಲಿ 7 ಈಸ್ ಎ ನ್ಯೂಟ್ರಲ್. ಸೊ 7 ಈಸ್ ಎ ನ್ಯೂಟ್ರಲ್. ನ್ಯೂಟ್ರಲ್ ಯಾಕಪ್ಪ ಅಂತ ಹೇಳಿದರೆ ನ್ಯಾಚುರಲಾಗಿ ಬಂದಂಥ ನೀರು ಮಳೆ ಹನಿ ಹಳ್ಳ ಕೊಳ್ಳ ಹರಿದು ಕೆರೆ ಕಟ್ಟಲ್ಲಿ ತುಂಬಿಕೊಂಡಿರುತ್ತೆ. ಆ ನೀರನ್ನು ನಾವು ಲ್ಯಾಬಲ್ಲಿ ತೊಗೊಂಡು ಬಂದು ಟೆಸ್ಟ್ ಮಾಡಿದಾಗ ಅದರಲ್ಲಿ ಮಿನರಲ್ಸ್ ಇರುತ್ತೆ, ಬ್ಯಾಕ್ಟೀರಿಯಾಸು ಇರುತ್ತೆ, ಎಲ್ಲ ಖನಿಜಗಳು ಇರುತ್ತೆ. ಬಟ್ ಅದನ್ನು ನ್ಯೂಟ್ರಲ್ ಅಂತ ನಾವು ಕರಿತೀವಿ. ಬಟ್ ಅಂಥ ಒಂದು ನೀರನ್ನು ಇವತ್ತು ನಾವು ಕುಡಿಯೋಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಅದು ಕಲ್ಮಶ ಆಗಿದೆ. ನೀವು ಮನೆಯನ್ನು ಬಿಟ್ಟು ಕಾರಲ್ಲಿ ಹೋಗುವಾಗಲೇ ನೀವು ಬಿಸ್ಲರಿ ವಾಟರ್ನ ಇಟ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ನಾವು ಹೋಟೆಲಲ್ಲಿ ಇರೋಂಥ ನಾರ್ಮಲ್ ವಾಟರ್ನು ಸಹ ಕುಡಿಯೋದಿಲ್ಲ. ಎಷ್ಟೋ ಜನ ನನಗೆ ಬೇರೆ ಬೇರೆ ಮಾಧ್ಯಮಗಳೆಲ್ಲ ಕೊಟ್ಟಾಗ ಪ್ರಶ್ನೆಗಳನ್ನು ಕೇಳಿದ್ದಾರೆ, ನ್ಯಾಚುರಲ್ ವಾಟರ್ ನಮಗೆ ಕೆ ಆರ್ ಎಸ್ಸಿಂದ ನೀರು ಬರ್ತದೆ, ಅದನ್ನು ಕುಡಿದ್ರೆ ಏನಾಗುತ್ತೆ ಅಂತ. ಅದನ್ನು ಕೆ ಆರ್ ಎಸ್ಸಿಂದ ಬರುತ್ತೆ ಅಂತ ಹೇಳಿದರೆ ಅದರಲ್ಲಿ ಏನೂ ಆಗೋದಿಲ್ಲ, ಅದನ್ನು ನಾವು ಬಿಸಿ ಮಾಡಿ ಕುಡಿಯೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಬಟ್ ನಾವು ತಪ್ಪು ಮಾಡ್ತಾ ಇರೋದು ಎಲ್ಲಿ ಅಂದರೆ ಮಾಧ್ಯಮಗಳೇ ಇವತ್ತು ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾ ಇದ್ದಾರೆ, ನಿಮಗೆ ಮಿನರಲ್ಸ್ ವಾಟರನ್ನು ಹೆಸರಿನಲ್ಲಿ ಕೊಡ್ತಾ ಇದ್ದಾರೆ. ಸೊ ಮಿನರಲ್ಸ್ ಅದರಲ್ಲಿ ರಿಯಾಲಿಟೀಸ್ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಈ ಬೋರ್ಡ್ ನೋಡಿಕೊಂಡು ನಾವು ಮಿನರಲ್ಸ್ ವಾಟರ್ ಅಂತ ಕುಡಿತಾ ಇದ್ದೀವಿ. ಬಟ್ ಅಂಥ ಮಿನರಲ್ಸ್ ವಾಟರ್ಗಳಿಗೆ ನಾನು ಭಾಳಷ್ಟು ಮುಂದೆನೇ ಎಷ್ಟೋ ಜನಕ್ಕೆ ಮೇಲ್ ಬರೆದಿದ್ದೀನಿ, ಯೂಟ್ಯೂಬ್ಗಳಲ್ಲಿ ಮಾತಾಡಿದ್ದೀನಿ. ಸೊ ಮಿನರಲ್ಸ್ ಅನ್ನೋ ಒಂದು ಹೆಸರಿನಲ್ಲಿ ನಾವು ನಮ್ಮ ತಪ್ಪು ಕಲ್ಪನೆಯಲ್ಲಿ ನಾವು ನೀರನ್ನು ಎಸಿಡಿಟಿಕ್ ವಾಟರನ್ನು ಕುಡಿತಾ ಇದ್ದೀವಿ. ಹಾಗಾಗಿ ಇವತ್ತು ಭಾಳಷ್ಟು ಡಿಸೀಸಸ್ ಬರ್ತಾ ಇದೆ. ಅದೇ ಒಂದು ರಂಗದಲ್ಲಿ ನಿಮಗೆ ಯಾವುದೇ ಮಿನರಲ್ಸ್ ವಾಟರ್ ಬಾಟಲ್ಸ್ಗಳು ಇರ್ಬೋದು, ಹಾಗಾದರೆ ಅದೆಲ್ಲ ಯಾವುದು ಮಿನರಲ್ಸ್ ಇರೋಲ್ಲ, ಆ್ಯಡೆಡ್ ಮಿನರಲ್ಸ್ ಅಂತ ಇರುತ್ತೆ, ಅದರಲ್ಲಿ ಕಂಟೆಂಟ್ಸ್ ಕಡಿಮೆ ಇರುತ್ತೆ. ಸೊ ಉದಾಹರಣೆಗೆ ನಾವು ರಿಯಲಿ ಮಿನರಲ್ಸ್ ವಾಟರಲ್ಲಿ ಕುಡಿತಾ ಇದ್ದು. ಸೊ ಇವತ್ತು ಹಳ್ಳ ಕೊಳ್ಳಗಳಲ್ಲಿ ಬಂದಂಥ ನೀರು 100-150 ಅಡಿ ಕೆಳಗಡೆ ಇಳಿತಾ ಇತ್ತು ಭೂಮಿನಲ್ಲಿ. ಅದನ್ನೇ ನಾವು ಅಲ್ಲಿ ನಮ್ಮ ಪೂರ್ವಜರು ಬಾವಿ ತೆಗೆಯೋರು, ಬಾವಿ ತೆಗೆದಾಗ ಅದರಲ್ಲಿ ಜಲ ಬರೋದು, ಆ ಜಲದ ಕಣ್ಣಿಂದ ನ್ಯಾಚುರಲ್ ಆಗಿರೋಂಥ ಭೂಮಿ ಒಳಗಡೆ ಅಂಥ ಖನಿಜಗಳು ಬರೋದು, ಐರನ್ನು, ಜಿಂಕು, ಕಾಪರು, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಎಲ್ಲ ಬರೋದು. ಅದನ್ನು ನಾವು ಕೊಡ ಬಿಟ್ಟು ಬಾವಿನ ನೀರನ್ನು ನಾವು ತೊಗೊಂಡು ಕುಡಿತಾ ಇದ್ದು. ಅವತ್ತು ಯಾವುದೇ ಥರದ ಲ್ಯಾಬ್ಗಳು ಇರಲಿಲ್ಲ, ಯಾವುದೇ ಥರದ ಟೆಸ್ಟ್ ಮಾಡೋಂಥ ಇನ್ಸ್ಟ್ರೂಮೆಂಟ್ಗಳು ಇರಲಿಲ್ಲ. ಸೊ ಅದರಿಂದ ನಮ್ಮ ಶರೀರದಲ್ಲಿ ಬೇಕಾಗಿರೋಂಥ ನಮ್ಮ ಬೋನ್ಸ್ಗಳಿಗೆ ಬೇಕಾಗಿರೋಂಥದ್ದು ಎಲ್ಲ ಮಿನರಲ್ಸ್ಗಳು ಸಿಗ್ತಾ ಇತ್ತು. ಇವತ್ತು ವ್ಯವಸ್ಥೆ ಏನಾಗಿದೆ ಅಂದರೆ ಬೋನಿಗೆ ಬೋನ್ ಡೆನ್ಸಿಟಿನ ತಯಾರು ಮಾಡಲಿಕ್ಕೆ ಅದು ಡೆವಲಪ್ ಮಾಡೋಕ್ಕೆ ಒಂದು ನ್ಯೂಟ್ರಿಯೆಂಟ್ಸ್ ತೊಗೋಬೇಕು, ನನ್ನ ಬಾಡಿನ ಟಾಕ್ಸನ್ಸ್ ರಿಮೂವ್ ಮಾಡೋಕ್ಕೆ ಒಂದು ತೊಗೋಬೇಕು, ಆ ಥರ ಪರಿಸ್ಥಿತಿಯಲ್ಲಿದ್ದೀವಿ. ಇವತ್ತು ಡಯಟ್ ಮಾಡೋಂಥ ಎಷ್ಟೋ ಜನಗಳು ಸರಿಯಾಗಿ ಫುಡ್ಡನ್ನು ಸಹ ತಗೊಳ್ಳೋದಿಲ್ಲ, ನ್ಯಾಚುರಲಾಗಿ ಫುಡ್ಡು ತೊಗೊಳ್ತಾ ಇಲ್ಲ, ಆ ಪರಿಸ್ಥಿತಿನಲ್ಲಿ ಇದ್ದಾರೆ. ಸೊ ಅಂಥವ್ರಿಗೆ ನಾವು ಏನಪ್ಪ ಹೇಳ್ತಾ ಇದ್ದೀವಿ ಅಂದರೆ ಇವತ್ತು ರಿಯಾಲಿಟೀಸ್ ನಮ್ಮ ಬಾಡಿಗೆ ಭಾಳ ಮುಖ್ಯವಾಗಿರಬೇಕಾಗಿರೋಂಥ ನೀರನ್ನ ಬಗ್ಗೆ ನಾನು ನಿಮಗೆ ಡೆಮೋ ತೋರಿಸಿದಾಗ ವೀಕ್ಷಕರಿಗೆ ರಿಯಾಲಿಟೀಸ್ ಏನು ಅಂತ ಅನ್ನೋದು ಒಂದು ಅರ್ಥ ಆಗ್ತದೆ. ಸೊ ಹಾಗಾಗಿ ಇವತ್ತು ನಾನು ಥ್ರೂ ದಿ MSIL ಪ್ರಾಡಕ್ಟ್ಸನ್ನು ಪ್ರಮೋಟ್ ಮಾಡೋ ಮುಖಾಂತರ ಇದರಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಇದರಲ್ಲಿ ಯಾವ ರೀತಿ ಆಲ್ಕಲೈನ್ ವಾಟರ್ಸ್ RO ವಾಟರ್ ಯಾವ ರೀತಿ ಆಲ್ಕಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವತ್ತು ನಾವು ಆ ಬಾವಿ ನೀರನ್ನು ಕುಡಿದಾಗ ಅದು ನ್ಯಾಚುರಲ್ ಇತ್ತು, ನಮಗೆ ಯಾವುದೇ ಥರದ್ದು ತೊಂದರೆ ಇರಲಿಲ್ಲ, ಸೊ ಯಾವುದೇ ಡಿಸೀಸಸ್ ನಮಗೆ ಬರ್ತಿರಲಿಲ್ಲ. ಬಟ್ ಇವತ್ತಿನ ವ್ಯವಸ್ಥೆಯಲ್ಲಿ ಬಾವಿ ನೀರಾಗಲಿ ಕೆರೆ ನೀರಾಗಲಿ ಯಾರೂ ಕುಡಿತಾ ಇಲ್ಲ. ಯಾಕೆಂದರೆ ಅದು ಅಲ್ಲಿ ಬರುವಾಗಲೇ ಕಲ್ಮಶ ಆಗಿ ಬಂದುಬಿಟ್ಟಿರುತ್ತೆ, ಅದನ್ನು ಕುಡಿದ್ರೆ ನನಗೆ ಬೇರೆ ಡಿಸೀಸಸ್ ಬರ್ಬೋದು, ಥ್ರೋಟ್ ಇನ್ಸ್ಪೆಕ್ಷನ್ ಬರ್ಬೋದು ಅನ್ನೋ ರೀತಿಯಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಹೊರಗಡೆ ಇರೋಂಥ ನೀರನ್ನು ಕುಡಿತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಟಿ ವಿ ಮಾಧ್ಯಮದಲ್ಲಿ ಕೊಡ್ತಾ ಇರೋದು ಪ್ಯೂರ್ ವಾಟರನ್ನು ಕುಡಿತಾ ಇದ್ದೀವಿ. ಸೊ RO ವಾಟರನ್ನು ಯಾರು ಕುಡಿಬೇಕು, ಎಲ್ಲಿ ಕುಡಿಬೇಕು ಅಂತ ಹೇಳಿದರೆ ಎಲ್ಲೆಲ್ಲಿ ಜಾಗದಲ್ಲಿ ತುಂಬ ಫ್ಲೋರೈಡ್ಗಳು ಇರ್ತದೆ, ಆ ಹಲ್ಲನ್ನು ಹಾಳು ಮಾಡುತ್ತೆ, ಬೋನನ್ನು ಹಾಳು ಮಾಡುತ್ತೆ, ಈ ಬೋನ್ಸ್ ಒಳಗಡೆ ಇರೋಂಥ ಸೈನೋವೈಲ್ ಫ್ಲೂಯಿಡನ್ನು ಹಾಳು ಮಾಡುತ್ತೆ ಅಂತ ಏನು ಲ್ಯಾಬಲ್ಲಿ ಸರ್ಕಾರ ಟೆಸ್ಟ್ ಮಾಡಿರುತ್ತೋ ಅಂಥ ಜಾಗದಲ್ಲಿ ನೀವು RO ವಾಟರನ್ನು ಕುಡೀರಿ, ಅಲ್ಲಿ ಶುದ್ಧ ನೀರಿನ ಘಟಕಗಳನ್ನು ಹಾಕಿ ಅಂತ ಹೇಳಿರೋಂಥದ್ದು. ನಾವೇನು ಮಾಡ್ತಾ ಇದ್ದೀವಿ, ಮಾಧ್ಯಮಗಳು ಕೂಡ ಅಂಥ ಒಂದು ಅಡ್ವರ್ಟೈಸ್ಮೆಂಟಿಗೆ ಮಾರು ಹೋಗಿ ಅವ್ರು ಕೊಡೋಂಥ ಆಫರ್ಗಳು, ಅವ್ರು ಕೊಡೋಂಥ ಸಿಸ್ಟಮ್ಸ್ಗಳು ಒಬ್ಬರಿಗಿಂತ ಒಬ್ಬರು ವಿಭಿನ್ನವಾಗಿ ಕೊಡ್ತಾರೆ. ಸೊ ಇವತ್ತು ನಾವು RO ಬಗ್ಗೆ ಮಾತಾಡಬೇಕಂತ ಹೇಳಿದರೆ
ಇವತ್ತು ನಿಮಗೆ ನ್ಯಾಚುರಲ್ ಆಗಿ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಒಂದು ವಾಟರ್ ಪ್ಯೂರಿಫೈಯರ್ನ ಫಿಟ್ ಮಾಡಿದ್ದೀರ ಅಂತ ಅನ್ಕೊಳ್ಳೋಣ, ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ತಿಳಿಸ್ತೇನೆ. ಈಗ ನಿಮ್ಮ ವಾಟರ್ ಪ್ಯೂರಿಫೈಯರ್ ನಿಮ್ಮ ಟೆಕ್ನಿಷಿಯನ್ ಬಂದು ನಿಮಗೆ ಬೇಸರ ಆಗಿರುತ್ತೆ, ಉಪ್ಪು ನೀರು ಕುಡಿತಾ ಇದ್ದೀವಿ ಅಂತ ಎಲ್ಲ ಒಂದು ಕಡೆ ಅನ್ನಿಸ್ತಾ ಇರುತ್ತೆ. ಈ ಟಿ ವಿನಲ್ಲಿ ಎಲ್ಲ ನೋಡ್ತೀವಿ ನಾವು, ಅದನ್ನು ನೋಡಿದ ಮೇಲೆ ಓ ನಾವು ಯಾಕೆ ಒಂದು ವಾಟರ್ ಪ್ಯೂರಿಫೈಯರ್ ತರಬಾರ್ದು, ಯಾವ್ದು ತರಬೇಕು, ಈಸ್ ಅ ಬ್ರಾಂಡೆಡ್ ತೊಗೊಂಡು ಬರಬೇಕು. ಸೊ ಯಾರೋ ಒಂದು ಹೈ ಸೀನಿಯರ್ ಲೆವೆಲಲ್ಲಿ ಇರೋಂಥ ಒಂದು ಕ್ರಿಕೆಟ್ನರೋ ಇಲ್ಲ ಒಂದು ಫಿಲಿಮ್ ಆ್ಯಕ್ಟ್ರೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಆ ಬ್ರ್ಯಾಂಡನ್ನು ಹುಡುಕೊಂಡು ಮಾರ್ಕೆಟಿಗೆ ಹೋಗ್ತೀವಿ. ಮಾರ್ಕೆಟಲ್ಲಿ ಹೋದಾಗ ನಾವು ಅದನ್ನು ತೊಗೊಂಡು ಬರ್ತೀವಿ. ತೊಗೊಂಡು ಬಂದಮೇಲೆ ಆ ಟೆಕ್ನಿಷಿಯನ್ ಬಂದು ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಫಿಟ್ ಮಾಡ್ತಾರೆ. ಫಿಟ್ ಮಾಡುವಾಗ ಅವ್ರು ಹೇಳ್ತಾರೆ ಇದು ಆರ್ ಒ ವಾಟರ್ ಸಿಸ್ಟಮ್ಸನ್ನು ಫಿಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಅವರು ಟೆಕ್ನಿಷಿಯನ್ ಏನು ಹೇಳ್ತಾರೆ ನಿಮಗೆ, ಇದು ಮಿನರಲ್ಸ್ ವಾಟರ್ಸ್ ಇದರಲ್ಲಿ ನಿಮಗೆ ಬರ್ತದೆ. ಅದನ್ನು ನೇರವಾಗಿ ನಿಮ್ಮ ಪೈಪಿಗೆ ಬರೋಂಥ ಒಂದು ನೇರವಾಗಿ ರಾ ವಾಟರ್ ಪೈಪನ್ನು ಕನೆಕ್ಷನ್ ಮಾಡಿ ತೊಗೊಳ್ತಾರೆ. ಅದನ್ನು ತೊಗೊಂಡ್ಮೇಲೆ ಅದು ಆನ್ ಮಾಡಿದ್ಮೇಲೆ ಅದರಲ್ಲಿ ಒಂದು ಮೆಮ್ರಿನ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೆಡಿಮೆಂಟ್ಸ್ ಇರುತ್ತೆ, ಕಾರ್ಬನ್ ಇರುತ್ತೆ, ಮೆಮ್ರಿನ್ ಅಂತ ಒಂದಿರುತ್ತೆ. ಮೆಮ್ರಿನ್ ಕೆಲಸ ಏನು ಅಂತ ಹೇಳಿದರೆ ಎಲ್ಲ ಬ್ಯಾಕ್ಟೀರಿಯಾಸನ್ನು ರಿಮೂವ್ ಮಾಡೋಂಥ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಬ್ಯಾಕ್ಟೀರಿಯಾಸನ್ನು ರಿಮೂವ್ ಮಾಡುತ್ತೆ ಅನ್ನೋದನ್ನು ಮಾತ್ರ ನಾವು ಫೋಕಸ್ ಮಾಡ್ತೀವಿ, ಆದರೆ ಅದು ಮಿನರಲ್ಸನ್ನು ರಿಮೂವ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಬಟ್ ಮೆಮ್ರಿನ್ ಕೆಲಸ ಏನಂದರೆ ಯು ಹ್ಯಾವ್ ಟು ರಿಮೂವ್ ಎವ್ರಿಥಿಂಗ್, ಬ್ಯಾಕ್ಟೀರಿಯಾಸನ್ನು ರಿಮೂವ್ ಮಾಡುತ್ತೆ, ಮಿನರಲ್ಸನ್ನು ರಿಮೂವ್ ಮಾಡುತ್ತೆ. ನಿಮ್ಮ ಟೆಕ್ನಿಷಿಯನ್ ನಿಮಗೆ ಏನು ಹೇಳ್ತಾರೆ ಅಂತೇಳಿದರೆ, ಈ ಬ್ಲೂ ಪೈಪ್ನಲ್ಲಿ ವೇಸ್ಟ್ ವಾಟರ್ ಹೊರಗಡೆ ಹೋಗ್ತಾ ಇದೆ, ಒಳಗಡೆ ಮಿನರಲ್ಸ್ ವಾಟರ್ ಬರ್ತಾ ಇದೆ ಅಂತ ನಿಮಗೆ ಹೇಳ್ತಾರೆ. ಸೊ ನೀವು ಅದನ್ನು ಕುಡಿದು ನೋಡುವಾಗ ಅದು ನಿಮಗೆ ಸಿ ಆಗುತ್ತೆ, ಓಹ್ ರೈಟ್ ಅಂತ ನೀವು ನಂಬ್ಕೊಳ್ತೀರಿ. ಬಟ್ ಅಲ್ಲದನ್ನು ಉಲ್ಟಾ ಮಾಡ್ಕೊಳ್ಳಿ, ರಿಯಲಿ ಬ್ಯಾಕ್ಟೀರಿಯಾಸ್ ವಿತ್ ಮಿನರಲ್ಸ್ ವಾಟರ್ ಇಸ್ ಗೋಯಿಂಗ್ ಔಟ್ ಸೈಡ್, ದ ವೇಸ್ಟ್ ವಾಟರ್ ಇಸ್ ಕಮಿಂಗ್ ಇನ್ ಸೈಡ್. ಅಂದರೆ ಪ್ಯೂರ್ ವಾಟರ್ ಬರ್ತಾ ಇದೆ, ಪ್ರಯೋಜನ ಇಲ್ಲದಂಥ ನೀರು ನಮ್ಮ ಟ್ಯಾಂಕಿಗೆ ಬರ್ತಾ ಇದೆ. ಯಾವಾಗ ನೀರಿನಲ್ಲಿರೋಂಥ ಗಡಸು ಕಣಗಳೆಲ್ಲ ಹೊರಗಡೆ ಹೋಗುತ್ತೋ ಆವಾಗ ಸಾಫ್ಟ್ ಆಗುತ್ತೆ, ಅದು ಆಟೋಮೆಟಿಕ್ಕಾಗಿ ಸ್ವೀಟ್ ಆಗುತ್ತೆ. ಅದು ಸ್ವೀಟ್ ಆಗಲಿಕ್ಕೂ ಒಂದು ಕಾಟ್ರೇಜಸ್ಸನ್ನು ಹಾಕಿರ್ತಾರೆ, ಆವಾಗ ಆಟೋಮೆಟಿಕ್ಕಾಗಿ ಸ್ವೀಟ್ ಬರುತ್ತೆ, ನೀವು ಅದನ್ನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀರ. ಬಟ್ ರಿಯಲಿ ಆ ನೀರನ್ನು ತಗೊಂಡು ನೀವು ಯಾವತ್ತಾರು ಎಷ್ಟು ಟಿ ಡಿ ಎಸ್ ಇದೆ, ಎಷ್ಟು ಪಿ ಎಚ್ ಇದೆ, ಇದು ಎಸಿಡಿಟಿಕ್ ವಾಟ್ರಾ ಆಲ್ಕಲೈನ್ ವಾಟ್ರಾ ಅಂತ ಇವತ್ತು ಚೆಕ್ ಮಾಡ್ತಾ ಇಲ್ಲ. ಸೊ ಎಷ್ಟೋ ಇವತ್ತು ಏನಾಗಿದೆ, ಎಷ್ಟೋ ವಾಟರ್ ಪ್ಯೂರಿಫೈಯರ್ ಸೇಲ್ ಮಾಡೋಂಥವ್ರು ವಿತ್ ಆಲ್ಕಲೈನ್ಸ್ ಕಾಟ್ರೇಜಸ್ಗಳನ್ನು ಸೇಲ್ ಮಾಡಿ ಬಿಡ್ತಾ ಇದ್ದಾರೆ, ಅದು ಬೇರೆ ಸೆಕೆಂಡ್ರಿ. ಬಟ್ ಜನಗಳಿಗೆ ಇವತ್ತು ಅವೇರ್ನೆಸ್ ಬರ್ತಾ ಇಲ್ಲ. ಆ ಉದ್ದೇಶದಲ್ಲಿ ನಾವು ಥ್ರೂ ದಿ ಈ ಕಾರ್ಯಕ್ರಮನ ಜನಗಳಿಗೆ ಒಂದು ಅರಿವು ಮೂಡಿಸೋಕ್ಕೋಸ್ಕರ ಥ್ರೂ ದಿ ಎಮ್ ಎಸ್ ಎಲ್ ಮುಖಾಂತರ ಈ ಒಂದು ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಈ ಜಗ್ಗಿನ ಮುಖಾಂತರ ಆರ್ ಒ ವಾಟ್ರನ್ನು ನಾವು ಹಾಕಿದರೆ ಆಲ್ಕಲೈನ್ ಆಗಿ ಹೇಗೆ ಬರ್ತದೆ. ಸೊ ಇದರಲ್ಲಿ ನಾವು ರಿಯಲಿಟಿ ಕಣ್ಣು ಮುಂದೆ ನೋಡಿದಾಗ ಸಾಕಷ್ಟು ವೀಕ್ಷಕರಿಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ, ಈ ಒಂದು ನೀರಿನ ಬಗ್ಗೆ ಅವರಿಗೊಂದು ಅರಿವು ಮೂಡುತ್ತೆ ಅನ್ನೋದು ಒಂದು ಉದ್ದೇಶ. ಇವತ್ತು ಸಿಂಪಲ್ಲಾಗಿ ನಾನು ಡ್ರಾಯಿಂಗ್ ಮಾಡೋದ್ರ ಬಗ್ಗೆ ಇವತ್ತು ನಿಮಗೆ ತಿಳಿಸಿದ್ದೀನಿ. ಹಾಗಾದರೆ ಯಾವ ಪಿ ಎಚ್ ಎಷ್ಟು ಇದ್ದರೆ ಯಾವ ಡಿಸೀಜಸ್ ಬರುತ್ತೆ, ಎಷ್ಟು ಪಿ ಎಚ್ ಇದ್ದರೆ ರೋಗ ಬರುತ್ತೆ, ಎಷ್ಟು ಪಿ ಎಚ್ ಇದ್ದರೆ ಆ ರೋಗ ಸಾಯ್ತದೆ ಅಂದರೆ ಕ್ಯಾನ್ಸರ್ ಸೆಲ್ಗಳು ಸಾಯುತ್ತೆ ಅನ್ನೋದನ್ನು ಡ್ರಾಯಿಂಗ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಆವಾಗ ವೀಕ್ಷಕರಿಗೆ ಒಂದು ನಾಲೆಡ್ಜ್ ಬರುತ್ತೆ ಅನ್ನೋದು ಒಂದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಕುಡಿಯುತ್ತಿರುವಂತಹ ನೀರಿನ ಬಗ್ಗೆ ಎಷ್ಟು ಮಿಸ್ಗೈಡ್ ಆಗಿದ್ದೀವಿ. ಕಳೆದ 2 ವರ್ಷಗಳಿಂದ ಕೋವಿಡ್ ಬಂದು ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ತುಂಬಾನೇ ಗಮನ ಹರಿಸ್ತಿದ್ದಾರೆ. ತಿನ್ನೋ ಊಟದಿಂದ ಇರಲಿ ಅಥವಾ ಕುಡಿಯುವಂತಹ ಯಾವುದೇ ಒಂದು ಪಾನೀಯ ಆಗಿರ್ಬೋದು, ಕಷಾಯ ಕುಡಿಯೋಕೆ ಶುರು ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಆರೋಗ್ಯದ ಬಗ್ಗೆ ತುಂಬಾನೇ ಗಮನ ಹರಿಸ್ತಿದ್ದಾರೆ. ಇದ್ರ ಮಧ್ಯೆ ನಾವು ನೀರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಸ್ತು. ವಸ್ತು ಅನ್ನೋದಕ್ಕಿಂತ ಪ್ರತಿದಿನ ನಾವು ಕುಡಿಯುವಂತಹ ನೀರು, ಎಲ್ಲರೂ ಡಾಕ್ಟರ್ಸ್, ಪ್ರತಿಯೊಬ್ಬರು ಡಾಕ್ಟರ್ಸ್ ಆಗಲಿ ನ್ಯೂಟ್ರಿಷನಿಸ್ಟ್ ಆಗಲಿ 3 ಲೀಟರ್ಸ್ ಮಿನಿಮಮ್ ಎಲ್ಲರೂ ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ. ಆದರೆ ನಾವು ಕುಡಿತಿರುವಂತಹ 3 ಲೀಟರ್ಸ್ ನೀರು ಎಷ್ಟು ಪ್ಯೂರಿಟಿಯಿಂದ ಇದೆ, ಆ ಒಂದು ಪ್ಯೂರಿಫಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ಇವಾಗ ತಿಳ್ಕೊಂಡ್ವಿ. ಸೊ ಈ ಒಂದು ಪ್ಯೂರಿಫಿಕೇಶನ್ ಹೇಗಾಗುತ್ತೆ, ಪ್ರತಿಯೊಂದನ್ನು ಡೆಮೋ ಮೂಲಕ ತೋರಿಸ್ತದೆ ಡಾಕ್ಟರ್ ನಾಗರಾಜ್ ಸರ್ ಅವರು. ನಮಸ್ಕಾರ ಶ್ರೋತೃಗಳೇ, ನಾನು ನಿಮ್ಮ ಡಾಕ್ಟರ್ ನಾಗರಾಜ್. ಇವತ್ತು ಇದುವರೆಗೂ ಸಂದರ್ಶನ ಮಾಡಿದ್ರು ಅಮೋಘ ಚಾನಲ್ನಲ್ಲಿ, ನಾನು ನಿಮಗೆ ರಿಯಾಲಿಟೀಸ್ ರಿಯಲ್ ಆಗಿ ವಾಟರ್ ಪಿ ಎಚ್ ಎಷ್ಟಿರಬೇಕು, ಎಷ್ಟು ಓ ಆರ್ ಪಿ ಇರಬೇಕು, ಟಿ ಡಿ ಎಸ್ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ನಂತರ ನಾವು ರಿಯಾಲಿಟೀಸಿಗೆ ಬರುವಾಗ ಯಾವ ಸೋಡಾದಲ್ಲಿ ಎಷ್ಟಿರ್ತದೆ ಪಿ ಎಚ್, ಎಸಿಡಿಟಿಗೆ ಎಷ್ಟಿರುತ್ತೆ ಅನ್ನೋದು ನಿಮ್ಮನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಇಲ್ಲಿ ನಿಮಗೆ ಪಿ ಎಚ್ಅನ್ನು ನಾನು ಡ್ರಾಯಿಂಗ್ ಮಾಡ್ತೀನಿ. ಪಿ ಎಚ್ ಅಂತ ಹೇಳಿದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್, ಇದು ವರ್ಲ್ಡಲ್ಲಿ ನಂಬರ್ 1 ಸ್ಕೇಲ್. ಇದು 0 ಹಿಡಿದು ನಿಮಗೆ 14 ಇರುತ್ತೆ, 2, 3, 4, 5, 6, 7, 8, 9, 10, 11, 12, 13, 14. ಇದು ಪಿ ಎಸ್ ಸ್ಕೇಲ್, ವರ್ಲ್ಡ್ ನಂಬರ್ 1 ಪಿ ಎಸ್ ಸ್ಕೇಲ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಾನು ಮೊದಲನೇದಾಗಿ ನಮ್ಮನ್ನು
ಸವೆನ್ ಎಲ್ಲರೂ ಗುರುತು ಮಾಡ್ತಾರೆ, ಇದನ್ನ ನ್ಯೂಟ್ರಲ್ ಅಂತ ಕರೀತಾರೆ. ಸೊ ಇಸ್ ಎ ನ್ಯೂಟ್ರಲ್ ಅಂತ ಕರೀತಾರೆ. ಇದರಲ್ಲಿ ಏನೇನಿದೆ ಇವತ್ತು ರಿಯಾಲಿಟೀಸ್ ಅನ್ನ ನೋಡುವಾಗ, ಇವತ್ತು ಪ್ರಪಂಚದಾದ್ಯಂತ ನಾವು ಎಲ್ಲರೂ ಮಾನವ ಜೀವಕುಲಗಳಿಗೆ ನೀರು ಬಹಳ ಮುಖ್ಯ ಬೇಕು. ಹಾಗಾದ್ರೆ ಈ ಸೆವೆನ್ನಲ್ಲಿ ನ್ಯೂಟ್ರಲ್ ಅಂದ್ರೆ ಏನು? ವೆರಿ ಸಿಂಪಲ್, ಇದರಲ್ಲಿ ನಾವು ಈ ಸೆವೆನ್ ಅನ್ನ ನ್ಯೂಟ್ರಲ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಈ ಒಂದು ನೀರಿನಲ್ಲಿ ಎಲ್ಲ ಖನಿಜಗಳಿದೆ, ಲವಣಾಂಶಗಳಿದೆ. ಈ ಹಿಂದೆ ಈ ನೀರನ್ನು ನಾವು ನ್ಯಾಚುರಲ್ ಆಗಿ ಕುಡಿತಾ ಇದ್ವು. ಬಟ್ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಮಾಧ್ಯಮಕ್ಕೋ ಇಲ್ಲ ನಮ್ಮ ಹೆಲ್ತನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಲೋ, ಗೊತ್ತಿದ್ದೋ ಗೊತ್ತಿಲ್ಲದೆಲ್ಲೋ ನಾವೆಲ್ಲರೂ ಆರ್ ಓ ವಾಟ್ರನ್ನು ಕುಡಿತಾ ಇದ್ದೀವಿ. ಸೊ ರಿಗಾರ್ಡಿಂಗ್ ಆರ್ ಓ ಅಂದರೆ ಏನು, ನಿಧಾನಕ್ಕೆ ನಾವು ನೋಡುವಾಗ ಇಲ್ಲಿ ಆರ್ ಓ ಮೀನ್ಸ್ ರಿವರ್ಸ್ ಆಸ್ಮಾಸ್ ಟೆಕ್ನಾಲಜಿ. ರಿವರ್ಸ್ ಆಸ್ಮಾಸ್ ಟೆಕ್ನಾಲಜಿ ಅಂದರೆ, ಇವತ್ತು ಎಲ್ಲ ನಿಮ್ಮ ಸಣ್ಣ ವಾಟರ್ ಪ್ಯೂರಿಫೈಯರ್ ಮನೆಯಲ್ಲಿ ಬಳಸ್ತಾ ಇರೋದಿರ್ಬೋದು, ಇಲ್ಲ ನೀವು 5 ರೂಪಾಯಿ 10 ರೂಪಾಯಿ ಕೊಟ್ಟು ನಾವು ನೀರು ತೊಗೊಂಡು ಬರ್ತೀವಿ ಅಂದರೆ ಅದು ಆರ್ ಓ ವಾಟ್ರ್ ಇರುತ್ತದೆ. ಆರ್ ಓ ಅಂತ ಎಲ್ಲೆಲ್ಲಿ ಯೂಸ್ ಮಾಡ್ತೀವೋ ಅಲ್ಲಿ ಆ ನೀರಿನ ವ್ಯವಸ್ಥೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ಸೆವೆನ್ ಅನ್ನೋ ಒಂದು ಇದರಲ್ಲಿ ಎಲ್ಲ ಥರದ ಮಿನರಲ್ಸು ಬ್ಯಾಕ್ಟೀರಿಯಾಸು ಎಲ್ಲದೂ ಇದೆ ಇದರಲ್ಲಿ. ಬಟ್ ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ಈ ನೀರನ್ನು ನೇರವಾಗಿ ಕುಡಿತಾ ಇಲ್ಲ, ಅದನ್ನು ಆರ್ ಓಗೆ ಕನ್ವರ್ಟ್ ಮಾಡಿ ಆರ್ ಓಯಿಂದ ಬರೋಂಥ ನೀರನ್ನು ನಾವು ಕುಡಿತಾ ಇದ್ದೀವಿ. ಹಾಗಾದರೆ ಆರ್ ಓ ನೀರು ಎಷ್ಟು ಪಿ ಎಚ್ ಇರುತ್ತೆ ಅಂತ ನಾವು ಗಣನೆಗೆ ತಗೊಂಡಾಗ, ಬಿಲೋ 6 ಅಂತ ಕರೀತಾರೆ. 6 ಒಳಗಡೆ ಇರ್ತದೆ ಇವೆಲ್ಲ, 6 ಮೇಲೆ, 7 ಮೇಲೆ ಇರೋದಿಲ್ಲ, 6 ಒಳಗಡೆ ಇರ್ತದೆ. ಹಾಗಾದರೆ ಇವತ್ತು ಸಪೋಸ್ ನಮ್ಮ ಪಿ ಎಚ್ ಲೆವೆಲ್ 3-4 ಒಳಗಡೆ ಇದೆ ಅಂದರೆ, ನಮ್ಮ ಶರೀರದಲ್ಲಿ ಕ್ಯಾನ್ಸರ್ ಸೆಲ್ಸ್ಗಳು ಡೆವಲಪ್ ಆಗ್ತದೆ. ಸೊ ಪ್ರತಿಯೊಂದು ನೀವು ಅಧ್ಯಯನ ಮಾಡಿ, ತೃತಿ ಸಿಸ್ಟಮ್ಸಲ್ಲಿ ಹೋಗಿ ಸ್ಟಡಿ ಮಾಡಿ, ಏನು 3-4 ಒಳಗಡೆ ಪಿ ಎಚ್ ಇದೆಯೋ ಇದನ್ನು ಆಸಿಡಿಟಿಕ್ ಅಂತ ಕರೀತಾರೆ, ಆಸಿಡಿಟಿಕ್ ವಾಟರ್ ಅಂತ ಕರೀತಾರೆ. ಇವತ್ತು 4-3 ಒಳಗಡೆ ಇದೆ ಅಂತ ಹೇಳಿದರೆ, ಇದನ್ನು ನಮ್ಮ ಶರೀರದಲ್ಲಿ ಕ್ಯಾನ್ಸರ್ ಸೆಲ್ಸನ್ನು ಉತ್ಪತ್ತಿ ಮಾಡುತ್ತೆ. ಅದೇ ಆಲ್ಕಲೈನ್ ವಾಟರ್ಸು ಬಿಲೋ ನಮಗೆ 7 ಮೇಲೆ 8 ಇದೆ ಅಂತ ಹೇಳಿದರೆ ಕ್ಯಾನ್ಸರ್ ಸೆಲ್ಸನ್ನು ಅದು ಸಾಯಿಸುತ್ತೆ. ವ್ಯತ್ಯಾಸ ನಮಗೆ ಗೊತ್ತಿಲ್ಲ, ಹಾಗಾಗಿ ನಮಗೆ ಬೇಕಾಗಿರೋಂಥ ನೀರನ್ನು ನಾವು ಕುಡಿತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಆರು ಅಂತ ಹೇಳಿದಾಗ ನಿಮಗೆ ಸ್ವಲ್ಪ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು. ಇದರ ಜೊತೆಗೆ ನಾವು ಕುಡಿಯೋಂಥ ನೀರಿನಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರೋದು ಟಿ ಡಿ ಎಸ್ ಅಂತ ಹೇಳಿದರೆ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್. ಅಂದರೆ ಈ ಒಂದು ಮಣ್ಣಿನಲ್ಲಿ ಏನು ಕರಗಿರೋಂಥ ಒಂದು ಖನಿಜಾಂಶಗಳ ಗಣನೀಯ ಇದೆಯೋ ಅದಕ್ಕೆ TDS ಅಂತ ಕರೀತಾರೆ. ಈ TDS ನಮ್ಮ ಶರೀರಕ್ಕೆ ನಮ್ಮ ಬೋನ್ಸ್ಗಳಿಗೆ ಭಾಳ ಮುಖ್ಯವಾಗಿರೋಂಥದ್ದು. ಇದು ಎಷ್ಟು ಇರಬೇಕು ಅಂತ ಹೇಳಿದ್ರೆ, ಮಿನಿಮಮ್ 50, ಮ್ಯಾಕ್ಸಿಮಮ್ 150 ಹಿಡಿದು ಮೋರ್ ದೆನ್ 300 ಇಸ್ ಗುಡ್. WHO ಇಸ್ ಡಿಕ್ಲೇರ್ ಇದಕ್ಕೆ 300 ಇಸ್ ಓಕೆ ಅಂತ. ಬಟ್ ಇವತ್ತು ನಾವು ಯಾವ ನೀರನ್ನು ನಾವು ಟೆಸ್ಟ್ ಮಾಡುವಾಗ, ನಿಮ್ಮ ಮನೆಗೆ ಬರೋಂಥ ಟೆಕ್ನೀಷಿಯನ್ನು ನಿಮಗೆ 25 ಜಾಸ್ತಿ ಇರಬಾರ್ದು ಅಂತ ನಿಮಗೆ ಅಡ್ವೈಸ್ ಮಾಡ್ತಾರೆ. ಬಟ್ ನಿಮಗೆ ಈ ಸಬ್ಜೆಕ್ಟ್ ಗೊತ್ತಿಲ್ಲ ಅಂದಾಗ, 25 ಇರಬೇಕೋ 200 ಇರಬೇಕೋ 300 ಇರಬೇಕೋ ಅನ್ನೋದು ನಿಮಗೆ ಹೇಗೆ ಗೊತ್ತಾಗ್ತದೆ? ಸೊ ಹಾಗಾಗಿ ಇವತ್ತು ಮಿನಿಮಮ್ 50, ಮ್ಯಾಕ್ಸಿಮಮ್ 150-300 ಇಸ್ ಗುಡ್. ಬಟ್ ಇವತ್ತು ಆ ಒಂದು 150-300 ಪಿ ಎಚ್ TDS ನಮಗೆ ಸಿಗ್ತಾ ಇದೆಯಾ ಅಂದರೆ, ಖಂಡಿತ ನಾವ್ಯಾರು ಟೆಸ್ಟ್ ಮಾಡಲ್ಲ, ಬರೋ ನೀರನ್ನು ಕುಡಿತಾ ಇದ್ದೀವಿ. ನೀವು ಒಂದು ಉದಾಹರಣೆ ನಿಮಗೆ ಸಿಂಪಲ್ಲಾಗಿ ನಾನು ಹೇಳ್ತೀನಿ. ಇವತ್ತು ನಿಮ್ಮ ಮನೆಗೆ ಒಂದು ವಾಟರ್ ಪ್ಯೂರಿಫೈಯರನ್ನು ಫಿಟ್ ಮಾಡಿದ್ದಾರೆ. ವಾಟರ್ ಪ್ಯೂರಿಫೈಯರನ್ನು ಫಿಟ್ ಮಾಡಿದ್ದಾರೆ ಅಂದರೆ ಅದರಲ್ಲಿ 2 ಪೈಪ್ಗಳಿದೆ. ಈ ಪೈಪನ್ನು ನೇರವಾಗಿ ಬರೋಂಥ ಒಂದು ಟ್ಯಾಪಿಗೆ ಅದನ್ನು ಫಿಟ್ ಮಾಡಿರ್ತಾರೆ. ಈ ಒಂದು ನೀರು ಯಾವುದು ಅಂದರೆ, ನಿಮಗೆ ಏನು ಪಿ ಎಚ್ ಲೆವೆಲ್ 7 ಬರುತ್ತೋ ಆ ನೀರು, ಇದು ರಾ ವಾಟರ್, ಪೈಪ್ ಲೈನಿಗೆ ಫಿಟ್ ಮಾಡಿರ್ತಾರೆ. ಆ ನೀರನ್ನು ನಾವೇನು ಮಾಡ್ತೀವಿ, ಆರ್ ಓಗೆ ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ತೀವಿ. ಆವಾಗ ನೀರು ಇಲ್ಲಿ 2 ಪೈಪ್ ಬರ್ತದೆ. ಒಂದು ಪೈಪ್ ನಿಮ್ಮ ಮನೆಯಿಂದ ಹೊರಗಡೆ ಹಾಕ್ತಾರೆ, ಬ್ಲೂ ಪೈಪು. ಟೆಕ್ನಿಷಿಯನ್ ಹೇಳ್ತಾರೆ, ನಿಮಗೆ ವೇಸ್ಟ್ ವಾಟರ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದೆ, ಮಿನರಲ್ಸ್ ವಾಟರ್ ನಿಮ್ಮ ಟ್ಯಾಂಕ್ ಒಳಗಡೆ ಬರ್ತಾ ಇದೆ ಅಂತ. ಸೊ ನಾವು ಭಾಳ ಬಿಲೀವ್ ಮಾಡಿ ಎಸ್, ಯಾಕೆಂದರೆ ನೀರು ಗಡಸು ನೀರಿನಲ್ಲಿ ಇರೋಂಥ ಎಲ್ಲ ಮಿನರಲ್ಸ್ಗಳು, ಬ್ಯಾಕ್ಟೀರಿಯಾಸ್ಗಳು ಎಲ್ಲ ಹೊರಗಡೆ ತೆಗೆದ್ಮೇಲೆ ಮೆಂಬ್ರೇನ್ ಕೆಲಸ ಅದು ಸ್ವೀಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಆ ಸ್ವೀಟ್ ಆದ ತಕ್ಷಣಕ್ಕೆ ಟೇಸ್ಟಿ ಬರ್ತಾ ಇದೆ ಅಂತ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಷ್ಟು ಮಾತ್ರ ನಮಗೆ ಗೊತ್ತಿರುತ್ತೆ. ಇದರಲ್ಲಿ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ, ಈ ಹೊರಗಡೆ ಹೋಗೋಂಥ ಏನು ಪೈಪ್ ಲೈನ್ ಇದೆಯೋ ಆ ನೀರನ್ನು ನೀವು ಕಲೆಕ್ಟ್ ಮಾಡಿ ನಿಮ್ಮ ಗಿಡಗಳಿಗೆ ಹಾಕಿ, ನೀವು ಯಾವುದೇ ಥರದ ಮಿನರಲ್ಸ್ ಗೊಬ್ಬರಗಳನ್ನು ಹಾಕಲಿಲ್ಲ ಅಂದ್ರೂ ಭಾಳ ಅದ್ಭುತವಾಗಿ ಬೆಳೀತದೆ. ಯಾಕೆಂದರೆ ಈ ಹೊರಗಡೆ ಹೋಗೋಂಥ ಏನು ವೇಸ್ಟ್ ವಾಟರ್ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದಾರೋ, ರಿಯಾಲಿಟೀಸ್ ಇಲ್ಲೇ ಇರೋಂಥದ್ದು. ಮಿನರಲ್ಸು, ಬ್ಯಾಕ್ಟೀರಿಯಾಸು ಎಲ್ಲದೂ ಹೊರಗಡೆ ಹೊರಟೋಗುತ್ತೆ, ವೇಸ್ಟ್ ವಾಟರ್ ನಮಗೆ ಟ್ಯಾಂಕ್ ಒಳಗಡೆ ಬರ್ತಾ ಇರುತ್ತೆ.
ಸೊ ವೇಸ್ಟ್ ವಾಟರ್ ಅನ್ನೋದಕ್ಕಿಂತಲೂ ಪ್ಯೂರ್ ವಾಟರ್, ಪ್ಯೂರ್ ಮೀನ್ಸ್ ಇಟ್ಸ್ ಕಾಲ್ಡ್ ಝೀರೋ ವಾಟರ್. ಝೀರೋ ಮೀನ್ಸ್ ನಾವು ಯಾವುದಕ್ಕೆ ಝೀರೋ ವಾಟರ್ ಅಂತ ಕರಿತೀವಿ ಅಂದರೆ ಪ್ಯೂರ್ಲಿ ನಿಮ್ಮ ವಾಹನಗಳಿಗೆ ಹಾಕೋಂಥ ಬ್ಯಾಟ್ರಿಗೆ ಒಂದು ಡಿಸ್ಟಿಲ್ ವಾಟರ್ ಅಂತ ಹಾಕ್ತೀವಿ. ಆ ಡಿಸ್ಟಿಲ್ ವಾಟರ್ ಇಟ್ಸ್ ಅ ಪ್ಯೂರ್ ವಾಟರ್. ಆ ಪ್ಯೂರ್ ವಾಟರ್ನಲ್ಲಿ ಯಾವುದೇ ಥರದ್ದು ಮಿನರಲ್ಸ್ ಖನಿಜಗಳು ಇರಲ್ಲ, ಪ್ಯೂರ್ ಇರುತ್ತೆ. ಇವತ್ತು ನಮಗೆ ಅವೇರ್ನೆಸ್ ಇಲ್ಲದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ಡಿಸ್ಟಿಲ್ ವಾಟರ್ ಬ್ಯಾಡಿಗೆ ಹಾಕೋಂಥದ್ದೆಲ್ಲ ಡಿಸ್ಟಿಲ್ ವಾಟರ್ ಬಾಡಿಗೆ ಹಾಕ್ತಾ ಈ ಒಂದು ಬ್ಯಾಟ್ರಿಗೆ ಹಾಕೋಂಥ ಒಂದು ನೀರನ್ನು ನಮ್ಮ ಬಾಡಿಗೆ ಹಾಕ್ತಾ ಇದ್ದೀವಿ. ಹಾಗಾಗಿ ಅವೇರ್ನೆಸ್ ಇಲ್ಲದಲ್ಲೇ ಆಗ್ತಾ ಇದೆಯೋ, ಟೇಸ್ಟಿಗೋಸ್ಕರ ಆಗ್ತಾ ಇದೆಯೋ ಗೊತ್ತಿಲ್ಲ, ಬಟ್ ರಿಯಲಿ ಇವತ್ತು ಸುಮಾರು 75% ಜನಗಳು ನಾವು ಟೇಸ್ಟಿ ಪರ್ಪಸ್ಸು, ನಾವು ಸೇಫ್ ಆಗಿದ್ದೀವಿ, ನಮಗೆ ಬ್ರಾಂಡೆಡ್ ವಾಟರನ್ನು ಕುಡಿತಾ ಇದೀವಿ ಅಂತ ಈ ಝೀರೋ ವಾಟರನ್ನು ನಾವು ಕುಡಿತಾ ಇದ್ದೀವಿ. ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಮಗೆ ಅವೇರ್ನೆಸ್ ಇಲ್ಲದಕ್ಕೋಸ್ಕರ ನಾನು ಸಾಕಷ್ಟು ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ, ಟೀಚರ್ಸ್ಗಳ ಸಮಾವೇಶಗಳಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜ್ ಹುಡುಗರಿವರೆಗೂ ಕಾಲೇಜಲ್ಲಿ ಹೋಗಿ ಪಾಠ ಮಾಡಿದ್ದೀನಿ ಅಬೌಟ್ ವಾಟ್ ಈಸ್ ವಾಟರ್ ಅಂತ. ಸೊ ಹಾಗಾಗಿ ನಮಗೆ ಅವೇರ್ನೆಸ್ ಇರೋದಿಲ್ಲ, ಹಾಗಾಗಿ ಇವತ್ತು ಈ ನೀರನ್ನು ಕುಡಿತಾ ಇದ್ದೀವಿ. ಈ ಒಂದು ಆರ್ ಓ ವಾಟರ್ ಕುಡಿಯೋದ್ರಿಂದ ನಮಗೆ ಬೋನ್ಸ್ಗಳು ಮುಂದೆ ಬರೋಂಥ ದಿನದಲ್ಲಿ ನಿಮ್ಮ ಬೋನ್ ಡೆನ್ಸಿಟೀಸ್ ಕಡಿಮೆ ಆಗ್ತದೆ. ಇವತ್ತು ನಾವು ಅಂದ್ಕೊಳ್ತಾ ಇದ್ವಿ 40 ವರ್ಷ 50 ವರ್ಷ ಆ ತಗೊಂಡ್ರೆ ನಮಗೆ ಮೂಳೆ ನೋವು ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಬಿಕಾಸ್ ಆಫ್ ಯುವರ್ ಬೋನ್ ಡೆನ್ಸಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಬೋನ್ ಡೆನ್ಸಿಟೀಸ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಮೂಳೆಗಳು ಬಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಳಗಡೆ ಬಿದ್ದು ಅಂದರೆ ಮೂಳೆ ಫ್ರ್ಯಾಕ್ಚರ್ ಆಗುತ್ತೆ, ಒಡೆದೋಗುತ್ತೆ, ಮುರಿದೋಗುತ್ತೆ. ಯಾವಾಗ ಅಂತ ಹೇಳಿದ್ರೆ ನಮ್ಮ ಬೋನಿಗೆ ಬೇಕಾಗಿರೋಂಥ ಖನಿಜಗಳು ಯಾವಾಗ ಸಿಕ್ಕೋದಿಲ್ವೋ ಆವಾಗ ಆಟೋಮೆಟಿಕಾಗಿ ನಮಗೆ ಆಸ್ಟಿಯೋಪೊರೋಸಿಸ್, ಆಸ್ಟಿಯೋ ರಿಲೇಟೆಡ್ಸ್ ಇರೋಂಥ ಡಿಸೀಸಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾವು ಆಸ್ಟಿಯೋಪೊರೋಸಿಸ್ ಅಂದರೆ ನಮ್ಗೆ ಗೊತ್ತಿರೋದಿಲ್ಲ. ಆಸ್ಟಿಯೋಪೊರೋಸಿಸ್ ಮೀನ್ಸ್ ಆಸ್ಟಿಯೋ ಮೀನ್ಸ್ ಬೋನ್, ಪೊರೋಸಿಸ್ ಮೀನ್ಸ್ ಡಿಸೀಸಸ್. ಇವತ್ತು ಏನು ಮೂಳೆ ಒಳಗಡೆ ರಂಧ್ರಗಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆ ರಂಧ್ರಗಳು ಆದಾಗ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ, ಆವಾಗ ನಮಗೆ ಫ್ರ್ಯಾಕ್ಚರ್ ಆಗೋಂಥ ವ್ಯವಸ್ಥೆಗೆ ಬರುತ್ತದೆ. ಸೊ ಅದಕ್ಕೆ ಇವತ್ತು ನಾವು ಭಾಳ ಎಚ್ಚರಿಕೆಯಿಂದ ನಾವು ಎಲ್ಲ ಬೇರೆ ಬಗ್ಗೆ ಭಾಳಷ್ಟು ಗಮನ ಇಟ್ಕೊಳ್ತೀವಿ, ಬಟ್ ಕುಡಿಯೋ ನೀರಿನ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಹಾಗಾಗಿ ಇವತ್ತು ನಾವು ಝೀರೋ ವಾಟರನ್ನು ಕುಡಿತಾ ಇದ್ದೀವಿ. ಈ ಒಂದು ಆರ್ ಓ ವಾಟ್ರಲ್ಲಿ ಏನೂ ಇರೋದಿಲ್ಲ. ಅದಕ್ಕೆ ಇವತ್ತು ನಾನು ನಿಮಗೊಂದು ವಿಶೇಷವಾಗಿ ಒಂದು ಡೆಮೋ ಮಾಡಿ ತೋರಿಸ್ಕೊಡ್ತೀನಿ. ಕುಡಿಯೋಂಥ ಇವತ್ತು ನೀರು ಇರ್ಬೋದು, ಸೋಡಾಗಳು, ಬೇರೆ ತಂಪು ಪಾನೀಯಗಳಿರ್ಬೋದು, ಸೋಡಾಗಳಿರ್ಬೋದು, ಯಾವ್ಯಾವುದ್ರಲ್ಲಿ ಏನೇನು ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಹೆಚ್ಚಿನದಾಗಿ ನಾವು ಕುಡಿಯೋಂಥ ನೀರು ORP- ಇರಬೇಕು. ORP ಅಂತ ಹೇಳಿದ್ರೆ ಆಕ್ಸಿಡೇಷನ್ ರಾಡಿಕಲ್ ಪೊಟೆನ್ಷಿಯಲ್ಸ್ ಮೈನಸ್ ಇರಬೇಕು. ಎಷ್ಟು ಮೈನಸ್ ಇರಬೇಕು ಅಂದರೆ 211 ಇಷ್ಟು ಮೈನಸ್ ಇದೆ ಅಂದರೆ ಈ ಒಂದು ನೀರಿನ ಗಾತ್ರದ ಪ್ರಮಾಣ ಆಲ್ಕಲೈನ್ ಆಗಿ ಕನ್ವರ್ಟ್ ಆದಮೇಲೆ ಅದು 1 ಹನಿ 1000 ಹನಿಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಕುಡಿದಾಗ ನಮ್ಮ ಬ್ರೈನಿಗೆ ಬೇಕಾಗಿರೋಂಥ ಆ ಸೆಲ್ಸ್ಗಳು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳತ್ತೆ. ಆವಾಗ ಮನುಷ್ಯ ಆ್ಯಕ್ಟಿವ್ ಆಗಿ ಫಾಸ್ಟಾಗಿ ಆ್ಯಕ್ಟಿವ್ ಆಗಿರ್ತಾನೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ನೀರಿನಿಂದ ಬರೋಷ್ಟು ಭಾಳಷ್ಟು ಡಿಸೀಸಸ್ಗಳಿದೆ. ಸೊ ಹಾಗಾಗಿ ಇವತ್ತು ನಿಮಗೆ ನಾನು ರಿಯಾಲಿಟೀಸ್ ನಿಮ್ಮ ಕಣ್ಣು ಮುಂದೆ ನಾನು ಪ್ರಾಕ್ಟಿಕಲ್ ಮಾಡಿ ತೋರಿಸ್ಕೊಡ್ತೀನಿ. ಯಾವ್ಯಾವ ನೀರು ಯಾವುದೇ ಇರ್ಬೋದು, ನೀರು ನಾವು ಕಂಡಿದ್ದೆಲ್ಲ ನೀರು ನಾವು ಭಾಳ ಬೆಳ್ಳಗಿದೆ ಅಂದರೆ ಅದನ್ನು ನಾವು ನೀರು ಅಂತ ಅಂದ್ಕೊಂಡಿರ್ತೀವಿ. ನೋಡಿ ಇಲ್ಲಿ ಇದೊಂದು ಬ್ರಾಂಡೆಡ್ ವಾಟ್ರೇ, ಬಟ್ ನಾನು ಅದನ್ನು ರಿಮೂವ್ ಮಾಡಿದ್ದೀನಿ. ಬಟ್ ಈ ನೀರನ್ನು ನಾನು ಈಗ ಜಸ್ಟ್ ನಿಮಗೆ ಒಂದು ಗ್ಲಾಸಲ್ಲಿ ಹಾಕ್ತೀನಿ ನಿಮ್ಮ ಕಣ್ಣು ಮುಂದೆನೆ. ಈ ಒಂದು ಗ್ಲಾಸಲ್ಲಿ ನೀರು ಹಾಕುವಾಗ ನಿಮಗೂ ಸಹ ಬೆಳ್ಳಗೆ ಕಾಣಿಸ್ತಾ ಇರುತ್ತೆ. ಇದೇ ನೀರನ್ನು ನಾನು ಈ ಒಂದು MSL ಜಗ್, ಆಲ್ಕಲೈನ್ ಜಗ್ ಏನಿದೆಯೋ ಅದರಲ್ಲೂ ಸಹ ನಾನು ಹಾಕ್ತೀನಿ. ಇದರಲ್ಲಿ ಹಾಕುವಾಗ ಅದು ಇದೇ ಸೇಮ್ RO ವಾಟರನ್ನೇ ನಿಮ್ಮ ಎದುರುಗಡೆ ಹಾಕಿದ್ದೀನಿ. ಈ ಒಂದು ನೀರು ಯಾವ ರೀತಿ ಎಸಿಡಿಟಿಕ್ ಇದೆ ಅನ್ನೋದನ್ನು ನಿಮ್ಮ ಮುಂದೆ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ನಾವು PH ಸೊಲ್ಯೂಷನ್ ಅಂತ ಕರಿತೀವಿ. ಈ ಒಂದು PH ಸೊಲ್ಯೂಷನ್ ನ್ಯಾಚುರಲ್ಲಾಗಿ ನಾವು ಯಾವುದೇ ನೀರಿಗೆ ಹಾಕಿದರೂ ಬೇರೆ ಬೇರೆ ಕಲರ್ಸ್ಗಳನ್ನು ತೋರಿಸುತ್ತೆ ಅದು. ಯಾಕೆ ಅಂತೇಳಿದ್ರೆ ಇದನ್ನು ನಾವೇನು ಹೇಳ್ತೀವಿ ಅಂತೇಳಿದ್ರೆ ಇದು ಎಸಿಡಿಟಿಕ್ ವಾಟರ್ ಅಂತ ಕರಿತೀವಿ. ಈಗ ನಿಮ್ಮ ಮುಂದೆ ಇದು ಎಷ್ಟು PH ಇದೆ, ಎಷ್ಟು ಎಸಿಡಿಟಿಕ್ ಇದೆ ಅಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಆಲ್ ಇಡೀ ಪ್ರಪಂಚ ನಾವು ಇಂಡಿಯಾದಲ್ಲಿ ಇದರಿಂದ ಈ ಕಡೆ ಜೀವನ ಮಾಡ್ತಾ ಇದ್ದೀವಿ. ಭಾಳಷ್ಟು ನೀರಿನ ಬಗ್ಗೆ ಗಮನ ಕೊಟ್ಟು ಆರೋಗ್ಯದ ಬಗ್ಗೆ ಗಮನ ಕೊಟ್ಟಿರೋಂಥ ಜನಗಳು ಮಾತ್ರ ಆಲ್ಕಲೈನ್ ವಾಟರನ್ನು ತಗೊಳ್ತಾ ಇದ್ದಾರೆ. ಆಲ್ಕಲೈನ್ ಅಂದರೆ ಏನಪ್ಪ ಅಂದರೆ ನಮಗೆ ಭಾಳ ಸೂಕ್ತವಾಗಿ ಬೇಕಾಗಿರೋ ನೀರು ಎಷ್ಟಪ್ಪ ಅಂದರೆ 8, 9, 10. ಈ ಒಂದು PH ಲೆವೆಲ್ ನೀರನ್ನು ಕುಡಿದ್ರೆ ನಾವು ಆರೋಗ್ಯವಾಗಿರ್ತೀವಿ. ಬಟ್ ಆದರೆ ಆ PH ಲೆವೆಲ್ ನೀರು ನಮಗೆ ಎಲ್ಲಿ ಸಿಗ್ತಾ ಇದೆ, ನಮಗೆ ಒಡೆನಲ್ಲಿ ಸಿಕ್ಕ ನೀರೇ 7, ಅದನ್ನು ನಾವು RO ಮಾಡಿ ಅದನ್ನು ಝೀರೋ ಮಾಡ್ತಾ ಇದ್ದೀವಿ. ಝೀರೋ ಮಾಡಿ ಅದನ್ನು ನಾವು ಇವತ್ತು ನಮ್ಮ ಬಾಡಿಗೆ ಹಾಕ್ತಾ ಇದ್ದೀವಿ. ಆವಾಗಲೇ ನಾನು ಹೇಳಿದೆ
ಬ್ಯಾಟ್ರಿಗೆ ಹಾಕೋ ನೀರನ್ನು ನಮ್ಮ ಬಾಡಿಗೆ ಹಾಕ್ತಾ ಇದ್ದೀವಿ. ಹಾಗಾದರೆ ಒಂದು ಜೀವಕೋಶ ಮಿನಿಮಮ್ ಅಂತ ಹೇಳಿದರೆ ನಿಮಗೆ 100 ರಿಂದ 150 ವರ್ಷಗಳ ಕಾಲ ಬದುಕಂಥ ಒಂದು ಜೀವಕೋಶಕ್ಕೆ ನಾವೆಲ್ಲ ಕೆಮಿಕಲ್ಸನ್ನು ಕೊಟ್ಟು 50-60 ವರ್ಷಕ್ಕೆ ಸಾಯಿಸ್ಬಿಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಮನುಷ್ಯನ ಆಯಸ್ಸೇ 50-60 ಆಗಿಬಿಟ್ಟಿದೆ. ಸ್ನೇಹಿತರೆ, ನಮ್ಮ ವೀಕ್ಷಕರೇ, ಇದನ್ನು ಸ್ವಲ್ಪ ಆಲೋಚನೆ ಮಾಡಿ. 150 ವರ್ಷ ಬದುಕ್ತಾ ಇದ್ರು ನಮ್ಮ ಪೂರ್ವಜರು ಅಂತ ಹೇಳಿದ್ರೆ, ಉದಾಹರಣೆಗೆ ನನ್ನ ಅಜ್ಜ 120 ವರ್ಷಗಳ ಕಾಲ ಬದುಕಿದ್ರು, ನಮ್ಮ ಅಜ್ಜಿ 115 ವರ್ಷ ಬದುಕಿದ್ರು. ಹಾಗಾಗಿ ಅವತ್ತು ಜನಗಳು ಸಾವನ್ನು ಹಾಕಿದ್ರೆ ಏಜ್ ಆಗಿ ಸಾಯ್ತಾ ಇದ್ರು, ಇವತ್ತು ಡಿಸೀಜಸ್ ಬಂದು ಸಾಯ್ತಾ ಇದ್ದಾರೆ, ವ್ಯತ್ಯಾಸ ಅಷ್ಟೇ. ಹಾಗಾಗಿ ಈಗ ನಾನು ನಿಮಗೆ ತೋರಿಸ್ತಾ ಇರೋಂಥ ಒಂದು ಏನಿದೆಯೋ ಡೆಮೋ, ಇದನ್ನು ನಾನು ನೋಡಿಕೊಂಡಾಗ ಇಲ್ಲಿ ನಿಮಗೆ ಇದು ತಂಪು ಪಾನೀಯ ಬೇಸಿಗೆ ಅಂತ ಮಕ್ಕಳಿಗೆ ಮನೆಗೂ ನಾವು ಭಾಳಷ್ಟು ಫ್ಯಾಮಿಲಿ ಪ್ಯಾಕೇಜಸ್ ಅಂತ ತೊಗೊಂಡು ಬರ್ತೀವಿ. ಇದನ್ನು ಸಹ ಮಕ್ಕಳಿಗೆ ಕುಡಿಲಿಕ್ಕೆ ಕೊಡ್ತೀವಿ. ಆದರೆ ಇದರಲ್ಲಿ ಎಷ್ಟು ಪಿ ಎಚ್ ಇರುತ್ತೆ, ಎಷ್ಟು ಎಸಿಡಿಟಿಗಾಗಿರುತ್ತೆ ಅದು ನಮಗೆ ಗೊತ್ತಿರೋದಿಲ್ಲ. ಅವ್ರ ಬಾಡಿ ಈಸ್ ಎ ಕೆಮಿಕಲ್ ಫ್ಯಾಕ್ಟ್ರಿ ನೌ, ಸೊ ಟೋಟಲಿ ನಮ್ಮ ಬಾಡಿನೇ ಕೆಮಿಕಲ್ ಫ್ಯಾಕ್ಟ್ರಿ ಆಗಿದೆ. ಇವ್ರು ಯೂಸಿಂಗ್ ಶಾಂಪೂಸ್ ಕೆಮಿಕಲ್, ಕ್ರೀಮ್ ಕೆಮಿಕಲ್, ಪೇಸ್ಟ್ ಕೆಮಿಕಲ್, ಡಿಟರ್ಜೆಂಟ್ ಕೆಮಿಕಲ್, ವಾಟರ್ ಆಲ್ಸೋ ಕೆಮಿಕಲ್, ಇವ್ರ ಇಂಟೇಕ್ ಹೇರ್ ಆಲ್ಸೋ ಕೆಮಿಕಲ್ಸ್. ಹಾಗಾದರೆ ಮನುಷ್ಯ ಎಲ್ಲಿ 150 ವರ್ಷ ಬದುಕ್ತಾನೆ? ಸೊ ಈ ಒಂದು ಜಂಜಾಟದಲ್ಲಿ ನಾವು ಯಾವ ರೀತಿ ನಮ್ಮ ಜೀವನ ನಡೆಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ನಾನು ಕೊಡೋಂಥ ಮಾಹಿತಿ ನಿಮಗೆ ಒಂದು ಸೂಕ್ತ ಆಗ್ಬೋದು, ಒಂದು ಉಪಯೋಗ ಆಗ್ಬೋದು. ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಡಿಸೀಜಸ್ಸನ್ನು ನಾವು ದೂರ ಇಡ್ಬೋದು ಅಂತ ಒಂದು ಅನಿಸಿಕೆ ಮುಖಾಂತರ ನಿಮಗೆ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಾಫ್ಟ್ ಡ್ರಿಂಕ್ಸ್, ಭಾಳಷ್ಟು ಜನ ಈ ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡ್ತಾರೆ. ನಿಮ್ಮ ಮುಂದೆನೇ ನಾನು ಇದನ್ನು ನೀರನ್ನು ಹಾಕಿ ಇದಕ್ಕೆ ನಾನು ಪಿ ಎಚ್ ಹಾಕಿದೆ. ಸೊ ಇದೇ ಸೇಮ್ ಪಿ ಎಚ್ ಆ ಸೊಲ್ಯೂಷನನ್ನು ಸಹ ನಾನು ಈ ಒಂದು ಸಾಫ್ಟ್ ಡ್ರಿಂಕ್ಸಲ್ಲಿ ಹಾಕ್ತಾ ಇದ್ದೀನಿ. ಇದು ಎಷ್ಟು ಎಸಿಡಿಟಿಕ್ ಲೆವೆಲ್ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಕಲರಾಗಿ ಸ್ಕೇಲನ್ನು ತೋರಿಸ್ಲಿಕ್ಕೆ ನನ್ನ ಹತ್ರ ಇನ್ಸ್ಟ್ರೂಮೆಂಟ್ ಇಲ್ಲ. ಹಾಗಾಗಿ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ಈ ಒಂದು ಸಾಫ್ಟ್ ಡ್ರಿಂಕ್ಸ್ ಎಷ್ಟು ಎಸಿಡಿಟಿಕ್ ಲೆವೆಲಲ್ಲಿದೆ. ನೆಕ್ಸ್ಟ್ ನಿಮಗೆ ನಾನು ಇನ್ನೊಂದು ಸೋಡಾನ ನಾನು ತೊಗೊಂಡಿದ್ದೀನಿ. ಸೋಡಾನ ಭಾಳಷ್ಟು ಜನಗಳು ಸೋಡಾ ನಿಂಬು ಸೋಡಾ ಅಂತ ಹೇಳ್ಬಿಟ್ಟು ಅದನ್ನು ಕುಡಿತಾರೆ. ನೀವು ನಿಂಬು ತಗೊಳ್ಳಿ, ನಿಂಬು ಇಸ್ ಎ ಆಲ್ಕಲೈನ್. ಆ್ಯಕ್ಚುಲಿ ಜನರಾದರೂ ನಿಂಬು ಬಗ್ಗೆ ಸ್ಟಡಿ ಮಾಡಿಲ್ಲ. ಲೆಮನ್ ಇಸ್ ಎ ಸಿಟ್ರಿಕ್ ಫ್ಯಾಮಿಲಿ, ಇಟ್ ಇಸ್ ಎ ಕಂಪ್ಲೀಟ್ ಆಲ್ಕಲೈನ್. ನಾವು ಅದನ್ನು ಎಸಿಡಿಟಿಕ್ ಅಂತ ಅಂದ್ಕೊಂಡಿದ್ದೀವಿ, ಅದು ತಪ್ಪು. ನಿಂಬೆ ಹಣ್ಣು ಭಾಳ ಸೂಕ್ತ, ಯಾಕೆಂದರೆ ಲೆಮನನ್ನು ನಾವು ಯೂಸ್ ಮಾಡೋಷ್ಟು ನಮ್ಮ ಬಾಡಿ ಆಲ್ಕಲೈನ್ ಆಗುತ್ತೆ. ಎಷ್ಟಪ್ಪ ಅದರಲ್ಲಿ ಪಿ ಎಚ್ ಲೆವೆಲ್ ಇರುತ್ತಂದರೆ, ಲೆಮನ್ ಇಸ್ ಎ 12 ಪಿ ಎಚ್ ಲೆವೆಲ್ ಅದರಲ್ಲಿ ಇರ್ತದೆ. ಸೊ ಹಾಗಾಗಿ ಇದು ಸೋಡಾ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಸಾಯಂಕಾಲ ಎಷ್ಟೋ ಜನ ಬೆರೆಸ್ತಾರೆ ಸೋಡಾನ. ಹಾಗಾಗಿ ಈ ಸೋಡಾ ಯಾವ ರೀತಿ ಇರುತ್ತೆ ಅವರು ಸಹ ನೋಡಿಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ನಾನು ಈ ಸೋಡಾಗೂ ಸಹ ನಾನು ಸೊಲ್ಯೂಷನನ್ನು ಹಾಕ್ತಾ ಇದ್ದೀನಿ. ಈ ಸೋಡಾ ಸೊಲ್ಯೂಷನ್ ಯಾವ ರೀತಿಯಲ್ಲಿದೆ, ಎಸಿಡಿಟಿಕ್ಸ್ ಅನ್ನೋದನ್ನು ನಿಮ್ಮ ಕಣ್ಮುಂದೆ ನೀವು ನೋಡ್ಬೋದು. ಲೈಕ್ ಇದು ಸಾಫ್ಟ್ ಡ್ರಿಂಕ್ಸ್, ಲೈಕ್ ಇದು ನಮಗೆ ಸೋಡಾ ಪ್ಲಸ್ ಇದು ನಾವು ಆರ್ ಓ ವಾಟರನ್ನು ಏನು ಕುಡಿತಾ ಇದ್ದೀವೋ ಅದು ಆರ್ ಓ ವಾಟರು. ಈಗ ರಿಯಲ್ ವಾಟರ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ರಿಯಲ್ ವಾಟರ್ ಆಲ್ಕಲೈನ್ ಆಗಬೇಕು ಅಂದರೆ ಸೇಮ್ ನೀರನ್ನು ನಾನು ಈ ಒಂದು ಎಮ್ ಎಸ್ ಎಲ್ ಜಗ್ಗಲ್ಲಿ ಹಾಕಿದ್ದೆ. ಈ ಜಗ್ನಲ್ಲಿ ಇರೋಂಥ ಒಂದು ನೀರಿಗೂ ಸಹ ಸೇಮ್ ಆ ಪಿ ಎಸ್ ಸೊಲ್ಯೂಷನನ್ನು ಹಾಕ್ತಾ ಇದ್ದೀನಿ. ಸೊ ಹಾಗಾದರೆ ಅದು ಯಾವ ರೀತಿಯಲ್ಲಿ ಆಲ್ಕಲೈನ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಇಲ್ಲಿ ನೇರವಾಗಿ ನೋಡ್ಬೋದು. ಸೊ ಇವತ್ತು ಈ ಆಲ್ಕಲೈನ್ ಜಗ್ ಇವತ್ತು ಎಷ್ಟು ಸೂಕ್ತ ಅಂತ ಹೇಳಿದರೆ, ನಿಮಗೆ ಸಿಂಪಲ್ಲಾಗಿ ಈಗ ನಮ್ಮ ಬಾಡಿ ಇವತ್ತು ಎಸಿಡಿಟಿಕ್ ಆಗಿದೆ. ಸೊ ಈ ಎಸಿಡಿಟಿಕ್ ಆಗಿರೋಂಥ ಬಾಡಿನ ನಾವು ಯಾವ ರೀತಿ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡ್ಬೋದು, ಇದನ್ನು ನಿರಂತರವಾಗಿ ಕುಡಿಯೋ ಮುಖಾಂತರ ಯಾವ ರೀತಿ ನಾವು ಆರೋಗ್ಯನ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನೇರವಾಗಿ ಇದು ನಾನು ನಿಮಗೆ ಸಾಫ್ಟ್ ಡ್ರಿಂಕ್ಸ್ ಇದೆ. ಇದರಲ್ಲಿ ನಾನು ಈ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಯಾವ ಲೆವೆಲ್ ನಿಧಾನವಾಗಿ ಅದು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಎಸಿಡಿಟಿಕ್ ಬಾಡಿ ಇದೆ, ಸಿ ಇದು ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವು ನೇರವಾಗಿ ಇಲ್ಲಿ ನೋಡ್ಬೋದು. ಇಟ್ ಇಸ್ ಕಾಲ್ಡ್ ಆಲ್ಕಲೈನ್, ರೈಟ್? ಜಸ್ಟ್ ಇದೇ ರೀತಿ ನಮ್ಮ ಬಾಡಿ ಎಸಿಡಿಟಿಕ್ ಬಾಡಿ ಇರುತ್ತೆ. ಈ ಜಗ್ಗಿನ ಮುಖಾಂತರ ಹಾಕೋಂಥ ನೀರು ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ಮೇಲೆ ಟಾಕ್ಸಿನ್ಸನ್ನು ರಿಮೂವ್ ಮಾಡಿ, ನಿಮ್ಮ ಜೀವಕೋಶಗಳಿಗೆ ಅಂಟ್ಕೊಂಡಿರೋಂಥ ಕೆಮಿಕಲ್ಸ್ ಕಂಟೆಂಟ್ಸನ್ನು ರಿಮೂವ್ ಮಾಡಿ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಸನ್ನು ಪ್ರಾಪರ್ ಫಂಕ್ಷನ್ ಮಾಡ್ತದೆ. ಅದರ ಜೊತೆಗೆ ಇದನ್ನು ಕುಡಿಯೋ ಮುಖಾಂತರ ನಮ್ಮ ಬ್ರೈನಲ್ಲಿರೋಂಥ ಬೀಟಾ ಸೆಲ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ, ಮನುಷ್ಯ ಆರೋಗ್ಯವಾಗಿರ್ತಾನೆ. ಯಾಕೆಂದರೆ ನಾನು ಆರೋಗ್ಯವಾಗಿದ್ದು ನಿಮಗೆ ಆರೋಗ್ಯವಾಗಿ ಅಡ್ವೈಸ್ ಮಾಡಬೇಕು, ನಾನು ಅನಾರೋಗ್ಯದಲ್ಲಿ ಇದ್ದು ನಿಮಗೆ ಅಡ್ವೈಸ್ ಮಾಡಿದ್ರೆ ಅದರ ಅರ್ಥ ಇರೋದಿಲ್ಲ. ನೀವು ಬೇಕಾದ್ರೆ ನೇರವಾಗಿ ಬಂದು ನನ್ನ ಸಂಪರ್ಕ ಮಾಡಿ, ನಮ್ಮ ಬ್ಲಡ್ಡನ್ನು ತಗೊಂಡು ನೀವು ರಿಪೋರ್ಟ್ಸನ್ನು ತಗೋಬೋದು. ಸ್ಟಿಲ್ ನನ್ನ 58 ಇಯರ್ಸಲ್ಲಿ ನಾವು ಯಾವುದೇ ಥರದ ಕ್ಯಾಪ್ಸಲ್ಸನ್ನು ತಗೊಂಡಿಲ್ಲ. ನಾವು ನ್ಯಾಚುರಲ್ಲಾಗಿ ಬಂದಿರೋಂಥವ್ರು. ಯಾಕೆಂದರೆ ನಾವು ಸಾಕಷ್ಟು ಹಿಂದೆ ನಾವು ಏನು ಆರ್ಕ, ನವಣೆ, ಸಜ್ಜೆ, ಕೊರಲೆ ಆ ಥರ ಫುಡ್ಡನ್ನು ತಗೊಂಡು ಬಂದಿರೋದ್ರಿಂದ ಇವತ್ತು ನಾವು ಯಾವುದೇ ಥರದ ಡಿಸೀಜಸ್ ನಮಗೆ ಬಂದಿಲ್ಲ.
ಯಾಕೆಂತೇಳಿದ್ರೆ ಇವತ್ತು ನಾನು ಆರೋಗ್ಯವಾಗಿದ್ದರೆ ನಾಲ್ಕು ಜನಕ್ಕೆ ಆರೋಗ್ಯವಾಗಿ ಅಡ್ವೈಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಎಮ್ ಎಸ್ ಐ ಮುಖಾಂತರ ಈ ಒಂದು ಪ್ರಾಡಕ್ಟನ್ನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇಸ್ ಅ ವೆರಿ ಗುಡ್ ಪ್ರಾಡಕ್ಟು, ಇದು ನಿಮಗೆ ಆಲ್ಕಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರತಿಯೊಬ್ಬರು ನೀವು ಕಾರಲ್ಲಿ ಕ್ಯಾರಿ ಮಾಡ್ಬೋದು, ಮನೆಯಲ್ಲಿ ಇಟ್ಕೋಬೋದು. ನಿಮ್ಮ ಕ್ಯಾನ್ ವ್ಯಾಟ್ರ್ ಏನು ತೊಗೊಂಡು ಬರ್ತೀರೋ ಅದಕ್ಕೆ ನೇರವಾಗಿ ಒಂದು ಇನ್ಸ್ಟ್ರೂಮೆಂಟ್ಸನ್ನು ಹಾಕೋ ಮುಖಾಂತರ ಅದು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಒಳ್ಳೆ ನೀರು ಕುಡೀರಿ, ಒಳ್ಳೆ ಆರೋಗ್ಯ ಇಟ್ಕೊಳ್ಳಿ ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಇನ್ನೊಂದು ನಾನು ಟೆಸ್ಟನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓ ಆರ್ ಪಿ ಅಂತ ಹೇಳಿದೆ. ಓ ಆರ್ ಪಿ ಅಂದರೆ ಆಕ್ಸಿಡೇಷನ್ ರಾಡಿಕಲ್ ಪೊಟೆನ್ಷಿಯಲ್ಸ್ ಮೈನಸ್ ಇರಬೇಕು. ಮೈನಸ್ ಅಂದರೆ ಎಷ್ಟಪ್ಪ ಇರೋದ್ರೆ 211 ಇರಬೇಕು. ಆ 211 ಆಲ್ಕಲೈನ್ ವಾಟರಲ್ಲಿ ಮೈನಸ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ದ ಸೇಮ್ ಆಲ್ಕಲೈನ್ ವಾಟರ್ಸ್ ಇವತ್ತು ನಾನು ನಿಮ್ಮ ಮುಂದೆ ಇದನ್ನು ತಗೊಳ್ತಾ ಇದ್ದೀನಿ, ಇದಕ್ಕೆ ನಾವು ಹಾಕುವಾಗ ಇದು ನಮಗೆ ಮೈನಸ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಇದು ನಮಗೆ ಆಲ್ಕಲೈನ್ ವಾಟರ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಜಸ್ಟ್ ಲೈಕ್ ಈಗ ನಾರ್ಮಲ್ ವಾಟರನ್ನು ನಾನು ಇಲ್ಲಿ ಇಟ್ಟಿದ್ದೀನಿ. ಸೊ ಈ ನಾರ್ಮಲ್ ವಾಟರ್ ಇದು, ಸೊ ಆರ್ ಓ ವಾಟರ್ ಬ್ರ್ಯಾಂಡೆಡ್, ಇದನ್ನು ನಾನು ಈ ಭಾಗದಲ್ಲಿ ಇಟ್ಟಿದ್ದೀನಿ. ಸೊ ಇದರಲ್ಲಿ ಓ ಆರ್ ಪಿ ಮೈನಸ್ ಆಗಿದೆ ಅಂದರೆ ಅದು ಒಂದು ಕಲರ್ಸ್ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ಸೊ ಇದನ್ನು ನಾನು ಈ ಕೆಮಿಕಲ್ಸ್ ಟೆಸ್ಟೆಡ್ ಇರೋಂಥ ಒಂದು ಲಿಕ್ವಿಡನ್ನು ನಾನು ಇದರಲ್ಲಿ ಹಾಕ್ತೀನಿ ನೋಡಿ. ಇದು ಓ ಆರ್ ಪಿ ಮೈನಸ್ ಇದೆ ಅಂದರೆ ಇದು ಇಂಡಿಕೇಷನ್ ಮಾಡುತ್ತೆ, ರೈಟ್ ನೋ? ಸೊ ಈಗ ನಾನು ಇದರಲ್ಲಿ 3 ಡ್ರಾಪ್ ಹಾಕಿದೆ, ಯಾವುದೇ ಥರದ ಬದಲಾವಣೆಗಳು ಆಗಲಿಲ್ಲ. ಸೊ ರೈಟ್ ನೋ, ಇದೇ ಆಲ್ಕಲೈನ್ ವಾಟರಿಗೆ ನಾನು 2 ಡ್ರಾಪ್ ಟು ಸೊಲ್ಯೂಷನ್ ಹಾಕಿದ ತಕ್ಷಣ ಇದೇನು ಮಾಡ್ತದೆ, ಇಸ್ ಗೆಟಿಂಗ್ ಕಲರ್ಸ್ ತೋರಿಸ್ತದೆ. ಇದನ್ನು ಹೇಳ್ತೀವಿ ನಾವು ಓ ಆರ್ ಪಿ ಮೈನಸ್. ಓ ಆರ್ ಪಿ ಮೈನಸ್ ಆದರೆ ಮಾತ್ರ ಈ ಕಲರ್ಸನ್ನು ನಿಮಗೆ ಇಂಡಿಕೇಟ್ ಮಾಡುತ್ತೆ. ಈ ಓ ಆರ್ ಪಿ ಅಂತ ಹೇಳಿದರೆ ಅದು ಎಷ್ಟು ನಮ್ಮ ನೀರಿನ ಹನಿಗಳೇನಿದೆಯೋ, ಒಂದು ಹನಿ 1000 ಕಣಗಳಾಗಿ ಮಾರ್ಪಡ್ತದೆ, ಅದನ್ನು ಮೈನಸ್ ಗಣನೀಯಕ್ಕೆ ಓ ಆರ್ ಪಿ ಅಂತ ಕರಿತೀವಿ. ಅದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಬ್ರೈನ್ ಸೆಲ್ಸ್ಗಳು ಭಾಳಷ್ಟು ಆ್ಯಕ್ಟಿವೇಟ್ ಆಗುತ್ತೆ, ಮನುಷ್ಯ ಹೆಲ್ದಿಯಾಗಿರ್ತಾನೆ, ಫಾಸ್ಟ್ ಆಗಿರ್ತಾನೆ. ಹಾಗಾಗಿ ಯು ಡ್ರಿಂಕ್ ಆಲ್ಕಲೈನ್ ಸ್ಟೇ ಹೆಲ್ತಿ ಅಂತ ಇವತ್ತಿನ ಹೇಳ್ತಾ ಇವತ್ತನ್ನು ನಾನು ಕಾರ್ಯಕ್ರಮ ಮುಗಿಸ್ತೀನಿ. ಥ್ಯಾಂಕ್ ಯು. ಈ ಒಂದು ಡೆಮೋನ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ನೀರಿನ ಬಗ್ಗೆ ತಿಳ್ಕೊಳ್ಳೋದು ಇಷ್ಟೆಲ್ಲ ಇತ್ತು ಅಂತ ನಿಜವಾಗ್ಲೂ ನನಗೆ ಕೂಡ ಗೊತ್ತಿರಲಿಲ್ಲ. ಸೊ ನಾವಿವತ್ತು ಕುಡಿತಿರೋದು ಒಂದು ಅಸಿಡಿಕ್ ವಾಟರ್. ಸೊ ಅದನ್ನ ಕೇಳಿದ್ರೇನೆ ನಮಗೆಲ್ಲ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಆರೋಗ್ಯದ ಬಗ್ಗೆ ಎಷ್ಟೆಲ್ಲ ಗಮನ ಹರಿಸ್ತಿದ್ದೀವಿ. ಈ ಒಂದು 2 ವರ್ಷ ಕೋವಿಡ್ ಬಂದಾಗಿಂದ ಅಂತೂ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿನ ನಾವು ವಹಿಸ್ತಿದ್ದೀವಿ. ಸೊ ನಾವು ಪ್ರತಿದಿನ ನಾವು ಕುಡಿತಿರುವಂತಹ ನೀರಿನ ಬಗ್ಗೆ ಎಷ್ಟೆಲ್ಲ ನಾವು ತಿಳ್ಕೋಬೇಕಿತ್ತು. ನಾವು ಕುಡಿತಿರೋದು ಅಸಿಡಿಕ್ ವಾಟರ್ ಅಂದ್ರೆ ತುಂಬಾನೇ ಭಯ ಕೂಡ ಆಗುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ನ ತಗೊಳ್ಳೋದಕ್ಕೆ ನನಗಂತೂ ನಿಜವಾಗ್ಲೂ ಖುಷಿ ಇದೆ, ಯಾಕಂದ್ರೆ ನಾನು ಈ ಒಂದು ಪ್ರಾಡಕ್ಟ್ ನ ನನ್ನ ಫ್ಯಾಮಿಲಿಗೋಸ್ಕರ ಹಾಗೂ ನನಗೋಸ್ಕರ ಇವತ್ತೇ ಖರೀದಿ ಮಾಡ್ಬೇಕು ಅಂತ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಾನಷ್ಟೆಲ್ಲ, ನೀವು ಕೂಡ ಖರೀದಿ ಮಾಡಿ, ನಿಮ್ಮ ಕುಟುಂಬ ಹಾಗೂ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಿ. ನೇಚರ್ ಆಕ್ವಾ ಎಂಟರ್ಪ್ರೈಸಸ್ ನ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಪ್ರಾಡಕ್ಟ್ ನ ಪ್ರೈಸಿಂಗ್ ಪ್ಲಾನ್ ಹಾಗೂ ಜನಾಭಿಪ್ರಾಯ ಏನು ಅಂತ ತಿಳಿಸ್ಕೊಡ್ತಾರೆ. ಸರ್, ಈ ಒಂದು ಪ್ರೈಸಿಂಗ್ ಪ್ಲಾನ್ ಏನಿದೆ ಸರ್ ಈ ಪ್ರಾಡಕ್ಟ್? ಎಲ್ರಿಗೂ ನಮಸ್ಕಾರ, ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ಒಂದು ಪ್ರಾಡಕ್ಟ್ ನಮಗೆ ಎಮ್ ಎಸ್ ಎಲ್ ಕಡೆಯಿಂದ ಸಿಕ್ಕಾಗ ನಮಗೆ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಮೇಡಮ್, ಇವತ್ತು ಒಬ್ಬ ಕಾಮನ್ ಪೀಪಲ್ ಜನಸಾಮಾನ್ಯವನ್ನು ಮನೆಗೂ ಕೂಡ ಇದನ್ನು ತಲುಪಿಸ್ಬೋದು ಅಂತ ಒಂದು ಗುರಿಗೆ ಇಟ್ಕೋಬಹುದು ಅಂತ ನಮಗೂ ನಮ್ಮ ಮನಸ್ಸಿಗೆ ಬಂತು. ಮೊದಲನೇದಾಗಿ ನಾವು ನಮ್ಮ ಮನೆಯಲ್ಲಿ ಉಪಯೋಗಿಸ್ತೇವೆ ಮೇಡಮ್. ಇದು ತುಂಬ ಚೆನ್ನಾಗಿ ಇದೊಂದು ರಿಸಲ್ಟ್ ಬಂತು. ಇದರಲ್ಲಿ ಫಲಿತಾಂಶವನ್ನು ನೋಡಿ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಇದೆ, ಅಸಿಡಿಟಿ ಇದೆ, ಒಂದು ವಿತಿನ್ ಅ ವೀಕ್ ಅಷ್ಟರಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ನೀವೇನು ಇವತ್ತು ಗ್ಯಾಸ್ಟ್ರಿಕ್ಕು ಮತ್ತು ಅಸಿಡಿಟಿಗೆ ಮೆಡಿಸಿನ್ ತಗೊಳ್ತಾ ಇದ್ದೀರಾ, ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಾ, ಅದು ಕಂಪ್ಲೀಟ್ಲಿ ನಿಲ್ಲಾಗುತ್ತೆ. ಅಂದರೆ ತಗೊಳ್ಳೋದು ನಿಲ್ಲಿಸ್ಬಿಡ್ತೀವಿ ನಾವೇನೇ. ಮತ್ತು ಪ್ರೈಸ್ ವಿಚಾರಕ್ಕೆ ಬಂದರೆ ಎಲ್ರಿಗೂ ಒಂದು ಮೈಂಡಲ್ಲಿ ಇದೇ ಇರುತ್ತೆ, ಇದಕ್ಕೆ ಎಷ್ಟು 1000 ಎಷ್ಟು 1,00,000 ಅನ್ನೋ ಒಂದು ಇದಿರುತ್ತೆ. ಆದರೆ ಒಬ್ಬ ಕಾಮನ್ ಪೀಪಲ್ಲು ಕೂಡ ಇದನ್ನು ಮನೆಗೆ ಈಸಿಯಾಗಿ ತಗೊಂಡೋಗುವಂಥ ಒಂದು, ಈಗ ಅದಕ್ಕೆ ಸಾಮಾನ್ಯ ಗರಿಷ್ಠ ಬೆಲೆ, ಮಾರಾಟ ಗರಿಷ್ಠ ಬೆಲೆ ಅಂತ ಏನಿದೆ ಅದು 4,000 ರೂಪಾಯಿ ಇದೆ. ಅದು ಈ ಒಂದು ನಮ್ಮ ಪುನೀತ್ ಸರ್ ಅಭಿಮಾನಿಗಳು ನಾವು ಆಗಿರೋದ್ರಿಂದ, ಮತ್ತು ನಮ್ಮ ನೇಚರ್ ಆಕ್ವಾ ಎಂಟರ್ಪ್ರೈಸಸ್ ವತಿಯಿಂದ ಒಂದು ಇನಾಗ್ರಲ್ ಆಫರು, ಮತ್ತು ಪುನೀತ್ ಸರ್ ಬರ್ತ್ಡೇಯಿಂದ ನಾವು ಇದನ್ನು 1,000 ರೂಪಾಯಿ ಡಿಸ್ಕೌಂಟ್ ಆಗಿ ನಾವು ಕೊಡ್ತಾ ಇದ್ದೀವಿ. ಮೊದಲು ಯಾರು ಒಂದು ನಮಗೆ ಒಂದು 10-17 ಜನ ಬರ್ತಾರೆ. March 17 ನಮ್ಮ ಪುನೀತ್ ಸರ್ ಬರ್ತ್ಡೇ ಇರೋದ್ರಿಂದ 17 ಜನಕ್ಕೆ ನಾವು ಈ ಒಂದು ಆಫರ್ನ ಕೊಡ್ತಾ ಇದ್ದೀವಿ ನಮ್ಮ ಕಂಪ್ನಿ ವತಿಯಿಂದ. ಮತ್ತು ಅದೇ ಥರ ಒಂದೇ ಒಂದು ಪ್ರಾಡಕ್ಟ್ ಇಲ್ಲ ಮೇಡಮ್, ಇಲ್ಲಿ 3 ಪ್ರಾಡಕ್ಟ್ ಇದೆ. ಅದರಲ್ಲಿ ಯಾರೆಲ್ಲ 20 ಲೀಟ್ರ್ ಕ್ಯಾನ್ ಒಂದು ಆರ್ಓ ಪ್ಲಾಂಟಿಂದ ತರ್ತಾ ಇದ್ದಾರೆ ಅವ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಮಗೆ ಸಂಸ್ಥೆ ಮಾಡಿಕೊಟ್ಟಿದೆ. ಅದರ ಜೊತೆಯಲ್ಲಿ ಟ್ರಾವೆಲರ್ಸ್ ಮತ್ತು ಎಂಪ್ಲಾಯೀಸು ಅವ್ರಿಗೂ ಕೂಡ ಈ ಒಂದು ಪ್ರಾಡಕ್ಟನ್ನು ಒಂದು 1 ಲೀಟ್ರ್ ಬಾಟ್ಲು ಅಥವಾ 1/2 ಲೀಟ್ರ್ ಬಾಟ್ಲಲ್ಲಿ ಕೂಡ ಕ್ಯಾರಿ ಮಾಡ್ಬೋದಾದಂಥ ಒಂದು ಪ್ರಾಡಕ್ಟ್ನ ನಮಗೆ ಕೈಗೆ ಕೊಟ್ಟಿದೆ. ತುಂಬ ಅತ್ಯುತ್ತಮವಾದಂಥ ಒಂದು
ಉತ್ಪನ್ನಗಳನ್ನ ಕೊಟ್ಟಿದೆ. ನಿಜವಾಗ್ಲೂ ನಾವು ಎಮ್ ಎಸ್ ಎಲ್ ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರೆಲ್ಲ ಈ ಒಂದು ನಮ್ಮ ಪ್ರಾಡಕ್ಟ್ ನೋಡ್ತಾ ಇದ್ದೀರಿ, ನೀವೆಲ್ಲ ಈ ಒಂದು ವಾಹಿನಿ ಮುಖಾಂತರ ನೋಡ್ತಾ ಇದ್ದೀರಾ, ನೀವೆಲ್ಲರೂ ಇದನ್ನು ತಗೊಳ್ಳಿ, ಉಪಯೋಗಿಸಿ. ಉಪಯೋಗಿಸಿ ಒಂದು ವಾರ ಆದಮೇಲೆ ನೀವು ನಮಗೆ ಫೋನ್ ಮಾಡಿ ಖಂಡಿತವಾಗ್ಲೂ ಹೇಳ್ತೀರಾ, ಅಷ್ಟು ನಂಬಿಕೆ ನನ್ನಲ್ಲಿ ಇದೆ. ಯಾಕೆ ಅಂತಂದರೆ ಈ ಪ್ರಾಡಕ್ಟ್ನ ಆಲ್ರೆಡಿ ನಾನು ಯೂಸ್ ಮಾಡಿರೋದ್ರಿಂದ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ನಮ್ಮ ಮೊಬೈಲ್ ಸಂಖ್ಯೆಗಳೆಲ್ಲ ನಿಮ್ಮ ಹಿಂಭಾಗದ ನಮ್ಮ ಇದರಲ್ಲಿ ಕಾಣ್ತಾ ಇದೆ. ನೀವು ಯಾರು ಬೇಕಾದರೂ ಏನೇ ಡೌಟ್ ಇದ್ದರೂ ಕೂಡ ನಮಗೆ ಫೋನ್ ಮುಖಾಂತರ ನೀವು ಸಂಪರ್ಕಿಸ್ಬೋದು ಅಂತ ಹೇಳ್ತೀವಿ. ಧನ್ಯವಾದಗಳು ವೀಕ್ಷಕರೇ. ಸರ್, ಅಪ್ಪು ಸರ್ ಬರ್ಡೇ 17ನೇ ತಾರೀಕು, ಸೊ ಫಸ್ಟ್ 17 ಕಸ್ಟಮರ್ಸ್ಗೆ 1000 ರುಪೀಸ್ ಡಿಸ್ಕೌಂಟ್ ಕೂಡ ಕೊಡ್ತಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಸರ್. ಹಾಗೆ ಈ ಒಂದು ಪ್ರಾಡಕ್ಟ್ ಎಷ್ಟು ದಿನ ಬಾಳ್ಕೆ ಬರುತ್ತೆ ಸರ್? ಒಂದು ಡ್ಯೂರಬಿಲಿಟಿ ಆಫ್ ದ ಪ್ರಾಡಕ್ಟ್ ಏನಿದೆ ಸರ್? ಮೇಡಮ್, ಈ ಒಂದು ಜಗ್ ಇದೆಯಲ್ವಾ, ಜಗ್ ನಮಗೆ ಲೈಫ್ ಟೈಮ್ ಇರುತ್ತೆ. ಅದರಲ್ಲಿರ್ತಕ್ಕಂಥ ಸೆರಮಿಕ್ಸ್ ಕಾಟ್ರಿಜ್ಜು ಒಂದು ನಾವು 1500 ಲೀಟರ್ ನೀರನ್ನ ಉಪಯೋಗಿಸ್ಬೋದು. ಅದಾದ ನಂತರ ಆ ಒಂದು ಕಾಟ್ರಿಜ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ ಅಂದರೆ ಮತ್ತೆ ಅಷ್ಟೇ ಲೈಫ್ ಕೂಡ ಬರುತ್ತೆ. 1500 ಲೀಟರ್ ಮತ್ತೆ ನಾವು ಉಪಯೋಗಿಸ್ಬೋದು. ಇದನ್ನು ಲೈಫ್ ಟೈಮ್ ತನಕ ಉಪಯೋಗಿಸ್ತಾನೆ ಇರ್ಬೋದು. ಕಾಟ್ರಿಜನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದರೆ ಸಾಕು. ಮತ್ತು ಈ ಒಂದು ಪ್ರಾಡಕ್ಟು ನಮಗೆ 2500 ಲೀಟ್ರ್ ತನಕ ಇದು ಬರುತ್ತೆ. ಮತ್ತು ಇದರಲ್ಲೂ ಅಷ್ಟೇ ಕಾಟ್ರಿಜ್ ಚೇಂಜ್ ಮಾಡ್ಕೊಂಡ್ರೆ ಮತ್ತೆ ಅಷ್ಟೇ ಲೈಫ್ ಬರುತ್ತೆ. ಮತ್ತು ಈ ಪ್ರಾಡಕ್ಟ್ ಇದೆಯಲ್ವಾ, ಇದು ನಮಗೆ ಅಪ್ ಟು 4 ಇಯರ್ಸ್ ಬರುತ್ತೆ. ಒಬ್ಬರು ಒಂದು ದಿವಸಕ್ಕೆ 3 ಲೀಟ್ರ್ ಉಪಯೋಗಿಸ್ತಾ ಇದ್ದಾರೆ ನೀರನ್ನು ಅಂತಂತಂದರೆ ಅಪ್ ಟು 4 ಇಯರ್ಸ್ ತನಕ ಇದನ್ನು ಉಪಯೋಗಿಸ್ಬೋದು. ಉಪಯೋಗಿಸಾದಮೇಲೆ ಇದನ್ನು ಮತ್ತೆ ಇದು ಕಾಟ್ರಿಜ್ ಅಂತ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಮತ್ತೆ ಹೊಸ ಒಂದು ಪ್ರಾಡಕ್ಟ್ನ ತಗೋಬೋದು. ಓಕೆ ಸರ್, ಇದನ್ನ ಈ ಒಂದು ಪ್ರಾಡಕ್ಟ್ ಏನಿದೆ, ಸೊ ಅದಕ್ಕೆ ಕರೆಂಟ್ ಬಳಕೆ ಏನಾದರೂ ಬೇಕಾಗುತ್ತೆ? ಇಲ್ಲ ಮೇಡಮ್, ಏನಿಲ್ಲ, ಇದು ನ್ಯಾಚುರಲ್ ಆಗಿ ನ್ಯಾಚುರಲ್ ಪ್ರೋಸೆಸ್ ಆಗಿರೋದ್ರಿಂದ ಇದಕ್ಕೆ ಕರೆಂಟಿನ ಅವಶ್ಯಕತೆ ಏನು ಬರೋದಿಲ್ಲ ಮೇಡಮ್. ಸಿರಮಿಕ್ಸ್ ಕಾಟ್ರಿಜ್ ಒಂದು ಇದೆ ಸ್ನೇಹಿತರೆ, ಅದು ನಮಗೆ 1500 ಲೀಟ್ರ್ ನೀರು ಉಪಯೋಗಿಸಿದ ನಂತರ ಮತ್ತೆ ಅದು ನಮ್ಮ ಕಡೆಯಿಂದಲೇ ಸಿಗುತ್ತೆ. ಜನಸಾಮಾನ್ಯರಿಗೆ ಎಲ್ರಿಗೂ ನಾವು ತಲುಪಿಸುವಂಥ ಕಾರ್ಯಕ್ಕೆ ನಾವು ಮುಂದಾಗಿದ್ದೀವಿ. ನಮ್ಮ ನೇಚರ್ ಆಕ್ವಾ ಎಂಟರ್ಪ್ರೈಸ್ ಮತ್ತು ಏಂಜಲ್ ಮಾರ್ಕೆಟಿಂಗ್ ಕಡೆಯಿಂದ ನಾವು ಅದನ್ನು ಒಂದು ಗುರಿನ ಇಟ್ಕೊಂಡಿದ್ದೀವಿ, ಅದನ್ನು ಫುಲ್ಫಿಲ್ ಮಾಡ್ತೀವಿ ಅಂತ ನಾವು 100% ಅಶ್ಯೂರೆನ್ಸ್ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಕೊಡ್ತೀನಿ. ನಮ್ಮ ಎಲ್ಲರ ಸಂಸ್ಥೆ ಮುಖ್ಯಸ್ಥರ ಕಡೆಯಿಂದಲೂ ನಾನು ಕೊಡ್ತಾ ಇದ್ದೀನಿ. ಮತ್ತು ಇದೂ ಅಷ್ಟೇ, ಯಾವುದೂ ನಮಗೆ ಇಲ್ಲಿ ಎಲ್ಲ ವರ್ತಬಲ್ ಪ್ರಾಡಕ್ಟ್ ಇದೆ, ಇದು ವೇಸ್ಟ್ ಆಗುವಂಥ ಪ್ರಾಡಕ್ಟ್ ಯಾವುದೂ ಇಲ್ಲ. ತುಂಬ ಅತ್ಯುತ್ತಮವಾಗಿ ನಮಗೆ ಇದು ಒಂದು ಪ್ರಾಡಕ್ಟ್ನ ನಮಗೆ ಮಾಡಿ ನಮ್ಮ ಕೈಯಲ್ಲಿಟ್ಟಿದ್ದಾರೆ, ಅದಕ್ಕೆ ತುಂಬ ನಾವು ಎಮ್ ಎಸ್ ಎಲ್ಗೆ ಆಭಾರಿ ಆಗಿದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆ ಇದು ಏನೋ ಈ ಒಂದು ಪ್ರಾಡಕ್ಟ್ನ ನೋಡಿದ್ರೆ ಎಲ್ರಿಗೂ ಏನೋ ಎಷ್ಟೋ ಕಾಸ್ಟ್ಲಿ ಇರ್ಬೋದು, ಅದಕ್ಕೆ ಈ ಒಂದು ಅಸಂಪ್ಷನ್ ಎಲ್ರಿಗೂ ಕೂಡ ಇರುತ್ತೆ. ಸೊ ಬಟ್ ಇದು ತುಂಬ ಒಂದು ಕಾಮನ್ ಮ್ಯಾನ್ ಕೂಡ ಅಫೋರ್ಡ್ ಮಾಡುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಸೊ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡಿ, ನಾನಂತೂ ಇವತ್ತೇ ತಗೋಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಈ ಒಂದು ಪ್ರಾಡಕ್ಟ್ನ ನಿಮ್ಮ ಮನೆಯಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಏಂಜಲ್ ಮಾರ್ಕೆಟಿನ MD ಆಗಿರುವಂತಹ ಜಗದೀಶ್, ಜಗದೀಶ್ ಅಂತ ಹೇಳೋದಕ್ಕಿಂತ ಎಲ್ರಿಗೂ ಜೀನಿ ಜಗದೀಶ್ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಇವಾಗ ಜೀನಿಯಿಂದ ಸಡನ್ ಆಗಿ ಈ ಒಂದು ಫಿಲ್ಟರ್ ಏನು ಅಟ್ಯಾಚ್ಮೆಂಟ್ ಇದೆ ಸರ್? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಅಟ್ಯಾಚ್ಮೆಂಟ್ ಅಂತ ಏನಿಲ್ಲ, ನಮ್ಮ ಏಂಜಲ್ ಮಾರ್ಕೆಟಿಂಗ್ನ ಉದ್ದೇಶನೇ ಜನಗಳಿಗೆ ಆರೋಗ್ಯ ಕೊಡಬೇಕು ಅಂತ. ಸೊ ಕಳೆದ 2 ವರ್ಷದಿಂದ ನಮ್ಮ ಜೀನಿನಲ್ಲಿ ಆರೋಗ್ಯ ಕೊಡ್ತಾನೆ ಬರ್ತಾ ಇದ್ದೀವಿ. ಲಕ್ಷಾಂತರ ಜನ ಕಸ್ಟಮರ್ಗಳು, ಲಕ್ಷಾಂತರ ಜನ ಗ್ರಾಹಕರು ಅಭಿಪ್ರಾಯ ಪಡ್ಕೊಂಡು ಬರ್ತಾ ಇದ್ದೀವಿ. ಸೊ ಮತ್ತೊಂದು ಪ್ರಾಡಕ್ಟು ಇದು, ನನಗೆ ಒಬ್ರು ಒಬ್ರು ಡಾಕ್ಟರ್ ಕಡೆಯಿಂದ ಪರಿಚಯ ಆಗಿದ್ದು. ಇಷ್ಟೊಂದಂತ ನಿಮ್ಗೆ ಏನು ಡೆಮೋ ಕೊಟ್ಟರು ಡಾಕ್ಟರ್ ನಾಗರಾಜ್ ಸರ್ ಅಂತೇಳಿ, ಅವ್ರ ಕಡೆಯಿಂದ ಪರಿಚಯ ಆದಂಥ ಒಂದು ಪ್ರಾಡಕ್ಟು, ಮತ್ತು ನನ್ನ ಆತ್ಮೀಯರು ನನ್ನ ಸಹೋದರ ಸಮಾನರಾದಂಥ ವೆಂಕಟೇಶ್ ಅವ್ರ ಕಡೆಯಿಂದ ಒಂದು ಪರಿಚಯ ಆದಂಥ ಒಂದು ಪ್ರಾಡಕ್ಟ್ ಇದು. ಭಾಳ ಖುಷಿ ಆಯಿತು ನಾನು ನೋಡಿದ ತಕ್ಷಣ, ಯಾಕಂದರೆ ನಾವು ಕುಡಿತಿರೋ ನೀರಲ್ಲಿ ಎಷ್ಟು ಕಲುಷಿತ ಇದೆ ಅಂತ ಹೇಳ್ಬಿಟ್ಟು ನಿಜ ಸೀರಿಯಸ್ ಆಗಿ ನಮಗೆ ಗೊತ್ತಿರಲಿಲ್ಲ. ಸೊ ಇದರಲ್ಲಿ ಅದು ಕುಡಿಯೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ನಾವು ಯಾಕೆ ಒಳ್ಳೆ ನೀರಿಗೆ ಹೋಗಬಾರ್ದು? ಯಾವುದಕ್ಕೋ ಖರ್ಚು ಮಾಡುವಂಥ ಸಮಯದಲ್ಲಿ ಕೇವಲ ಒಂದು 3000 ರೂಪಾಯಿಯಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ನಮ್ಮ ಕುಟುಂಬದಲ್ಲಿ ಚೆನ್ನಾಗಿರ್ತೀವಿ, ನಗ್ನಾಗ್ತಾ ಇರ್ತೀವಿ, ಆರೋಗ್ಯವನ್ನು ಚೆನ್ನಾಗಿರ್ತೀವಿ ಅಂದರೆ ನೆಮ್ಮದಿ ಸುಖ ಶಾಂತಿ ಎಲ್ಲ ಸಿಕ್ಕೇ ಸಿಗುತ್ತೆ ಆಬ್ವಿಯಸ್ಲಿ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಪ್ರಾಡಕ್ಟ್ನ, ಸೊ ನೇಚರ್ ಆಕ್ವಾ ಎಂಟರ್ಪ್ರೈಸಸ್ ಏನಿದೆ, ಸೊ ಅವರ ಸಮ್ಮುಖದಲ್ಲಿ ನಮ್ಮ ಒಂದು ಅಂಗಸಂಸ್ಥೆಯಾಗಿ ಏಂಜಲ್ ಮಾರ್ಕೆಟಿಂಗ್ ಜೊತೆ ಮುಂದುವರಿಯೋಣ ಅಂತ ಹೇಳ್ಬಿಟ್ಟು ಇದನ್ನು ಡಿಸೈಡ್ ಮಾಡಿ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಸೊ ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದೀವಿ. ಸೊ ಇದರದ್ದು ರಿಸಲ್ಟ್ ತುಂಬ ಚೆನ್ನಾಗಿದೆ, ಎಲ್ಲರೂ ಹೇಳಿದ್ದಾರೆ, ಅದರಲ್ಲೂ ನಾಗರಾಜ್ ಸರ್ ಡಾಕ್ಟರು ತುಂಬ ಚೆನ್ನಾಗಿದೆ ಬಂದಿರೋದ್ರಿಂದ ಮಾರ್ಕೆಟಿಂಗ್. ಸೊ ಜನಾಭಿಪ್ರಾಯ ಹೇಗಿದೆ ಸರ್ ಆಲ್ರೆಡಿ? ಮೇಡಮ್, ತುಂಬ ಚೆನ್ನಾಗಿದೆ. ಕಳೆದ ತಿಂಗಳು ಸಿದ್ಧಗಂಗೆ ಜಾತ್ರೆ ನಡೀತು, ಆ ಇದರಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ಹಾಕಿದ್ರು. ಸೊ ಅಲ್ಲಿ ತಗೊಂಡಂಥವ್ರು ಎಷ್ಟೋ ಜನ ನಂಗೆ ರಿಸಲ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ಅವ್ರಿಗೇನಿರ್ಬೋದು, ಈಗ ಸರ್ ಹೇಳ್ದಂಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗೇ ಆಗುತ್ತೆ 100% ಅಂತ. ಸೊ 100% ಆಗಿದೆ, ಸೊ ನಾನು ನೋಡಿರೋ ಮಟ್ಟಿಗೂ ಆಗಿದೆ. ಸೊ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದು ಬೆಲೆ ಬಂದ್ಬಿಟ್ಟು 4000 ರೂಪಾಯಿ, 3999 ರೂಪಾಯಿ ಇದೆ. ಸೊ ಇದ್ರ ಬೆಲೆನ ನಾವೆಲ್ಲ ಏನು ಇತ್ತೀಚಿನ ದಿನದಲ್ಲಿ ಅಕ್ಟೋಬರಿಂದ ಈಚೆಗೆ ನಾವು ಎಲ್ಲ ಮನೆಯಲ್ಲಿ ಆರಾಧಿಸ್ತೀವಿ, ಪೂಜಿಸ್ತಾ ಇದ್ದೀವಿ.
ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟಿದಬ್ಬ ಇರೋದ್ರಿಂದ, ಇದೇ ತಿಂಗಳಲ್ಲಿ ಹುಟ್ಟಿದಬ್ಬ ಇರೋದ್ರಿಂದ ಇದನ್ನ ಒಂದು ಅಧಿಕೃತವಾಗಿ ನಮ್ಮ ಸಂಸ್ಥೆ ಮುಖಾಂತರ ಇವತ್ತು ನಾವೇನು ಲಾಂಚ್ ಮಾಡ್ತಾ ಇದೀವಿ. ಸೊ ಅದೊಂದು ಕಾರಣದಿಂದ 17 ಜನಕ್ಕೆ, 17 ಅಂದ್ರೆ ಅವ್ರಿಗೂ ತುಂಬಾ ಇಷ್ಟ ಅವ್ರ ಹುಟ್ಟಿದ ದಿವಸ. ಸೊ 17ನೇ ತಾರೀಕು ಲಾಂಚ್ ಮಾಡ್ತಾ, 17ನೇ ತಾರೀಕು ಇರೋದ್ರಿಂದ ಈ ಮಂತ್ ಅಲ್ಲಿ. ಸೊ 17 ಜನಕ್ಕೆ, ಫಸ್ಟ್ 17 ಜನಕ್ಕೆ 1000 ರೂಪಾಯಿ ಡಿಸ್ಕೌಂಟ್ ಅದು ನಮ್ಮ ಕಡೆಯಿಂದ ಸಿಗ್ತಾ ಇದೆ. ಸೊ ಜನಾಭಿಪ್ರಾಯ ಬಂದಾಗ ತುಂಬಾ ಚೆನ್ನಾಗಿದೆ. ಸೊ ದಯವಿಟ್ಟು ಎಲ್ಲರೂ ಉಪಯೋಗಿಸಿ, ಯಾಕಂದ್ರೆ ಆರೋಗ್ಯ ಅಂತ ಬಂದಾಗ ಎಲ್ರಿಗೂ ಮೈನ್ ಇಂಪಾರ್ಟೆಂಟ್ ಇದೆ. ಹಾಗೆ ದಯವಿಟ್ಟು ಎಲ್ಲರೂ ಉಪಯೋಗಿಸಿ. ಸೊ ಹಾಗೇನೆ ತುಂಬಾ ಚೆನ್ನಾಗಿ ನನಗೆ ಹೇಗೆ ಡಾಕ್ಟರ್ ನಾಗರಾಜ್ ಸರ್ ಅವರು ಈ ಪ್ರಾಡಕ್ಟ್ನ ನಮ್ಮ ಮನೆಗೆ ಬಂದು ನನಗೆ ನೀಟಾಗಿಲ್ಲ ನೀವು ಯೂಸ್ ಮಾಡಬೇಕು ಅಂತ ಎಷ್ಟು ನೀಟಾಗಿ ಪ್ರತಿಯೊಂದನ್ನು ಅವರು ಹೇಳಿದ್ರು. ಅದೇ ರೀತಿ ಇವತ್ತು ಕ್ಯಾಮ್ರಾ ಮುಂದೆ ಸಹ ಯಾವುದೇ ರೀತಿ ಸಂಕೋಚ ಇಲ್ಲದೆ, ಸೊ ತಮ್ಮ ಯಾವ ಬಿಡುವಿನ ಸಮಯದಲ್ಲೂ ಬಿಡುವಿಲ್ಲದ ಸಮಯದಲ್ಲೂ ಬಂದು ಇವತ್ತು ಈ ಒಂದು ಪ್ರಾಡಕ್ಟ್ ಬಗ್ಗೆ ಇಷ್ಟೋ ನೀಟಾಗಿ ನಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಕ್ಕೆ ಎಲ್ಲರ ಕಡೆಯಿಂದ ನಾನು ಆರೋಗ್ಯ ಕಾಪಾಡ್ಕೊಂತ ಇರೋ ಕರ್ನಾಟಕ ಜನತೆ ಎಲ್ಲರ ಕಡೆಯಿಂದ ನಾಗರಾಜ್ ಸರ್ಗೆ ನಾನೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್ ನಾಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ಸ್ ಟು ಅಮೋಘ ಚಾನಲ್ ಆಲ್ಸೋ. ಸೊ ಈ ಒಂದು ಪ್ರಾಡಕ್ಟ್ ಇದೆ ಅಂತ ಹೇಳಿದಾಗ ತುಂಬ ಮನಸ್ಫೂರ್ತಿಯಾಗಿ ಬಂದು ಈ ಒಂದು ಪ್ರಾಡಕ್ಟ್ನ ಇಲ್ಲ ನಾವು ಜನರಿಗೆ ತಲುಪಿಸೋ ಅಂತ ವ್ಯವಸ್ಥೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ, ಸೊ ಇಂತ ಒಂದು ಒಳ್ಳೆ ಪ್ರಾಡಕ್ಟ್ ಮಾರ್ಕೆಟಿಂಗ್ ಸಿಕ್ಕಿರೋದು ಕೂಡ ನಮಗೆ ನಿಜವಾಗ್ಲೂ ಹೆಮ್ಮೆಯಾದ ವಿಷಯ ಕೂಡ. ಓಕೆ, ಸೊ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಯ್ತು. ಹಾಗೆ ಈ ಪ್ರಾಡಕ್ಟ್ ನೋಡಿದ ತಕ್ಷಣ ಓಕೆ ಇವಾಗ ಏನೋ ಕಾಸ್ಟ್ಲಿ ಇರುತ್ತೆ ಅಂತ ಕೂಡ ಅಲ್ಲ, ನಿಜವಾಗ್ಲೂ ಎಲ್ಲರೂ ಕೂಡ ಅಫೋರ್ಡ್ ಮಾಡಬಹುದಾಗಿರುವಂತಹ ಒಂದು ಪ್ರಾಡಕ್ಟ್ ಇದು. ಸೊ ಎಲ್ಲರೂ ಕೂಡ ತಗೊಳ್ಳಿ, ಎಲ್ಲರೂ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಆಸ್ತಿ ಇದ್ರು ಏನೂ ಅಲ್ಲ, ನಿಮ್ಮ ಶ್ರೀಮಂತಿಕೆ ಕೂಡ ಏನೂ ಅಲ್ಲ, ನಿಮ್ಮ ಆರೋಗ್ಯ ಒಂದಿದ್ರೆ ಎಲ್ಲ ಕೂಡ ನಿಮ್ಮ ಹತ್ರ ಇದ್ದಂಗೆ. ಸೊ ಆದಷ್ಟು ಬೇಗ ಎಲ್ಲರೂ ಕೂಡ ಫಸ್ಟ್ 17 ಕಸ್ಟಮರ್ಸ್ಗೆ 1000 ರುಪೀಸ್ ಡಿಸ್ಕೌಂಟ್ ಇರೋದ್ರಿಂದ ಯಾರು ಕೂಡ ಲೇಟ್ ಮಾಡಬೇಡಿ. ಥ್ಯಾಂಕ್ ಯು.